ಮಾದ್ಯ, ಲೇ ಮಾದ್ಯ, ಎಲ್ಲಿ ಹೋದ್ ನೀವ? ಲೇ ಮಾದ್ಯ, ಓಡಿಯಪ್ಪ. ಏನ್ ಮಾಡಕತ್ತಿಲೆ? ಬಂದ್ರಿ. ಏನ್ ಮಾಡಕತ್ತಿದ್ದೆ? ಕೆಲಸ ಮಾಡಕತ್ತಿದ್ರು ಒಳಗ. ಹಾಕ್ ಬಿಡು. ಆ ಕಾಯಿ ಇಳಿಸಿದ್ರೇನು? ಇಳಿಸಿ ಬಂದ್ರಪ್ಪ. ಎಷ್ಟಾದ್ವು ಅವು? ಅವು 11,000 ಏನೋ ಇದ್ದವ್ರಿ ಕಾಯಿ. ಅವನ್ನೆಲ್ಲ ಮಂಡಿ ಹೊಡೆದ್ ಬಿಡು. ಆಯ್ತುರಪ್ಪ. ನಿಮ್ ಪಗಾರ ಕೇಳಿದ್ದೆಲ್ಲ. ತಗೋ ಪಗಾರ ತಗೋ. ತಗೋ. ಉಳ್ಕದವ್ರು ಯಾರಾದ್ರೂ ಕರಿ ಅವ್ರನ್ನ ಪಟ್ ಪಟ್ ಅವ್ರ ದೊಡ್ಡ ಕೊಟ್ಟು ನನ್ ಕೆಲಸ ಹೋಗ್ಬೇಕು. ನಾನು ಬಾ ಬಾರ್ಲಿ ಬಾರ್ಲಿ. ನೀನು ಲಘು ಬಾ. ಏ ಆತ್ಮನಂದ್ ಏನ್ ನಡೆಸಿಲೆ? ಏಯ್ ಹೋಗ್ಲಿ ಬಿಡು. ನಿಮ್ಮ ಮಕ್ಕಳೇ ಕೆಲ್ಸಕ್ಕೆ ಹೋಗ್ಯಾಳ. ಇದನ್ನ ನೀ ತಗೋ, ಇದನ್ನ ನಿಮ್ಮ ಮಕ್ಕಕ್ಕೆ ಕೊಡು. ನಡಿ ಹೋಗ. ಎಷ್ಟು ಉಳಿದ್ವು? ಗುಡ್ ಮಾರ್ನಿಂಗ್ ಡ್ಯಾಡಿ. ನೀ ಏನ ಮತ್ತೆ ಯಾಕೆ ಬಂದಿ ಇಲ್ಲಿಗೆ? ಮನಿ ಡ್ಯಾಡಿ, ಮನಿ ಅಂದ್ರೆ ದುಡ್ಡು. ಇದು ಇದಕ್ಕೋಸ್ಕರ ಬಂದೆ. ನೋಡಿಸಿಲ್ಲ, ನಿನ್ನ ಹಡದು ತಪ್ಪಿಗೆ ನಿನಗೆ ಎಷ್ಟು ಬೇಕಾದಷ್ಟು ರೊಕ್ಕ ಕೊಡ್ತೀನಿ. ಆದ್ರೆ ನೀ ಮಾತ್ರ ಮನೆಗೆ ಬರಬೇಡ, ನನಗೆ ಮುಖ ತೋರಿಸ್ಬೇಡ. ನಿಮ್ಮ ಮಗಳಾಗಿ ಹುಟ್ಟಿದ ತಪ್ಪಿಗೆ ಇದು ಅನಿವಾರ್ಯ ಡ್ಯಾಡಿ. ನೀವು ಯಾವಾಗ ಒಂದು ಗಂಡು ಮಗುನ ಹಡಿತೀರೋ ಅವಾಗ ನಾ ಈ ಮನೆಗೆ ಬರೋದ್ ನಿಲ್ಲಿಸ್ತೀನಿ. ಯಾಕಂದ್ರ ಆವಾಗ ಈ ಮನೆಗೆ ಒಬ್ಬ ಉತ್ತರಾಧಿಕಾರಿ ಬಂದಿರ್ತಾರಲ್ಲ. ಸಾಕು, ಬಾಯಿ ಮುಚ್ಚು. ನೀ ಕುಡ್ಕೊಂತ ತಿರುಗೋದು ಇಡೀ ಊರಿಗೂರ ಹಾಡಿ ಹರಸಾಕತ್ತೈತಿ. ನನ್ನ ಮರ್ಯಾದೆ ಕಾಚಿಗೆ ಪಂಚರ್ ಆಗೈತಿ. ನಿನ್ನಂತ ಹಾಕಿ ಮುಖ ನೋಡಕ್ ನನಗೆ ಹೇಚ್ಕನ್ಸುತ್ತ. ವೆರಿ ಬ್ಯಾಡ್. ಬ್ರ್ಯಾಂಡಿಗಿಂತ ನಿಶ್ಚಿ ಏರ್ಸೋ ಚಿಕ್ಕಮ್ಮನ ಮುಖನ ಮನೆಯಾಗಿರುವಾಗ ಈ ಮಗಳ ಮುಖ ನೋಡಕ್ ಹೆಂಗ ಮನಸ್ಸಾಗತ್ತ? ಮಗಳ ನೀನು ಕುಡಿಕಾಗಿ ನಮ್ಮ ಮನೆತನದ ಮರ್ಯಾದಿನ ಕಳೆದು ಬಿಟ್ಟಿ. ಸ್ವಲ್ಪ ನಾಚಿ ಐತೆ ನಿನಗ? ಕೃಷ್ಣಪ್ಪಾಜಿ, ನಾಲ್ಕನೇ ಮದುವೆ ಮಾಡಿಕೊಂಡು ನಿನಗ ಇಲ್ಲದ ನಾಚಿಕೆ ಮಾನ ಮರ್ಯಾದೆ ನನಗೆಲ್ಲಿಂದ ಬರ್ಬೇಕಪ್ಪ? ಎನಿಹೌ ಐ ಹ್ಯಾವ್ ನೋ ಟೈಮ್. ಮತ್ತೆ ನೆಕ್ಸ್ಟ್ ಮಂತ್ ಮೀಟ್ ಮಾಡೋಣ. ಬಾಯ್. ಇಲ್ಲ ನೋಡು, ನಿನಗೆ ರೊಕ್ಕ ಬೇಕಾಗಿತ್ತು ಅಂತಂದ್ರೆ ಯಾರ್ದಾರ ಮುಂದೆ ಹೇಳಿ ಕಳಿಸು, ಕೊಟ್ಟು ಕಳಿಸ್ತೇನೆ. ನೀ ಮಾತ್ರ ಇಲ್ಲಿಗೆ ಬರಬೇಡ. ಎತ್ತರ ಅಂದ್ಯಾ? ದಟ್ ಇಸ್ ಆಲ್ಸೋ ಗುಡ್ ಐಡಿಯಾ. ಅಷ್ಟೇ ಮಾಡ್ತೀನಿ. ಯಾರನ್ನ ಕೊಟ್ಟು ಕಳಿಸ್ತೀನಿ, ದುಡ್ಡು ಕೊಟ್ಟು ಕಳಿಸು. ಚಚ್ಚೆ, ಓಹೋ, ಹಲೋ ಯಂಗ್ ಮ್ಯಾನ್, ಹೌ ಆರ್ ಯು? ಏನು ಡ್ಯಾಡಿನ್ ಮೀಟ್ ಮಾಡಕ್ ಬಂದಿದ್ಯೋ ಅಥವಾ ಅಮ್ಮ ಅವ್ರ ಹತ್ರ ಕೆಲಸ ಇತ್ತು? ಶೀಲಾ, ಡೋಂಟ್ ಶೌಟ್. ನೀನು ಈ ಮನೆ ಆಳು ಅಂದ್ರ ನನ್ನ ಆಳು. ಆಳೋದಕ್ಕೆ ಪ್ರಯತ್ನ ಮಾಡಬೇಡ. ಅಂದ್ರೆ? ಅಂದ್ರೆ ಮುದುಕನಾದ ನಮ್ಮಪ್ಪ ಹರಿಯದ ಹೆಣ್ಣಿನ ಈ ಮನೆಗೆ ಕರ್ಕೊಂಡು ಬಂದ. ಆದ್ರೆ ನೀನು ಗಂಡಸರ ಕುಲಕ್ಕೆ ಕಲಂಕ. ಶೀಲಾ, ಏನ್ ಮಾತಾಡ್ತೀನಿ ನೀನು? ಕ್ಯಾರಿ ಆನ್ ಯಂಗ್ ಬಾಯ್, ಮಜಾ ಮಾಡು. ಹೆಣ್ಣಿನ ಮಳ್ಳ ಮಾಡುವಂತ ರೂಪನ ನಿಂದು, ಆದ್ರ ಗುಣ ಕೊಚುಡ. ಶೀಲಾ, ನಾನು ನಿನ್ನ ಪ್ರೀತಿಸ್ತಿದ್ದೆ ಅಂತ ಮಾತ್ರ ಮರಿಬೇಡ. ನಾನು ನಿನ್ನ ಪ್ರೀತಿಸ್ತಿದ್ದೆ, ಎಸ್. ಆದ್ರ 18 ಮಿಂಡ್ರ ಹುಟ್ಟಿದ ನೀನು 18 ಹುಡುಗಿಯರನ್ನ ನೋಡ್ಕೊಂತ ತಿರುಗಾಡ್ದಿ. ಆದ್ರೆ ಒಬ್ಬ ತಂದೆ ಹುಟ್ಟಿದ ನಾನು ನಿನ್ನಿಂದ ಶೀಲಾ ಉಳಿಸ್ಕೊಂಡು ಪಾರಾದೆ ಶೀಲಾ ಆಗಿ ಉಳಿದೆ. ಶೀಲಾ, ಕೊಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ್ನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದ ಒಳ ಮದ್ದಲ್ಲಿ ನುಂಗಿತ್ತ. ಹಲೋ, ಏನಂದ್ಲು ಈ ಮನೆ ಯಜಮಾನಿ? ರಾಧಾ, ಈ ಮನೆಗೆ ಯಜಮಾನಿ ನೀನೋ? ಅವಳು ಅವಳು ಜೀವಂತವಾಗಿರೋ ತನಕ ಕಷ್ಟ ಯಜಮಾನಿ. ನಾನು ನಾನಾಗೆ ಸಾಯೋ ತನಕ ನಾನು ಯಜಮಾನಿ. ನನ್ನ ಗಂಡ ಆ ಮುದಿಯಾನ ಹೆದರಿಕೆನೇ ನನಗಿಲ್ಲ. ಇನ್ನೀಕಿದು ಯಾವ ಲೆಕ್ಕ? ಆದರೂ ಶತ್ರು ಬೆಳೆಯೋಕೆ ಬಿಡಬಾರ್ದು. ಮುಗಿಸಿಬಿಡು. ಮುಗಿಸ್ತಿದ್ದೆ, ಆದ್ರೆ ಆಕೆನು ಒಂದು ಸಾರಿ ಆದರೂ ಅನುಭವಿಸ್ದಾನೆ ಕೊಲ್ಲಬಾರ್ದು ಅಂತ ಬಿಟ್ಟೇನೆ. ಪಕ್ಕದಲ್ಲಿ ನಾನಿರುವಾಗ ಅವಳು ಚಿಂತೆ ಮಾಡ್ತೀಯಲ್ಲ. ಬಾ, ಹಾಲು ಕಾಯ್ದಿದೆ, ಮಂಚ ಕರಿತಿದೆ. ಅಲ್ಲ, ನಿನ್ನ ಗಂಡ? ಅಯ್ಯೋ, ಯಾರು ತಲೆ ಹೊಡೆದು ಹಣ ಗಳಿಸಕ್ಕೆ ಹೋಗೇನೇನು? ಕಮೋನ್ ಡಾರ್ಲಿಂಗ್.
ಪ್ರಣಾಮಗಳು ಪರಮೇಶ್ವರ. ಶರಣು ಶರಣು ಇಂದೂಧರ, ಇದೇನಿದು ಗಗನ ಮಾರ್ಗದಲ್ಲಿ ಅಪರೂಪದ ಭೇಟಿ? ನಾರದರು ಹೇಳಿದ ಭೂಲೋಕ ವಾರ್ತೆಯನ್ನು ತಮ್ಮೊಡನೆ ಚರ್ಚಿಸಲು ಬಂದೆ. ಏನದು? ಮಾನವ ಲೋಕವೇ ವಿಚಿತ್ರಗಳಿಂದ ತುಂಬಿದೆ. ಜನರ ಕಣ್ಣಲ್ಲಿ ಹುಚ್ಚರಂತೆ ಕುಡುಕರಂತೆ ಕಾಣುವ ಕೆಲ ಜನರು ಅಂತರಂಗದಲ್ಲಿ ಆತ್ಮಜ್ಞಾನಿಗಳಾಗಿರುತ್ತಾರೆ. ಆದರೆ ಕೆಲ ಜನರು ಧರ್ಮವಂತರಂತೆ ಕಂಡರೂ ಒಳಗೆ ಲೋಕ ಪೀಡಕರಾಗಿರುತ್ತಾರೆ. ಇದು ಹೊಸದೇನೂ ಅಲ್ಲವಲ್ಲ ಕಮಲ್ನಾಭ. ಮಹಾತ್ಮರಾದ ಶರೀಫರು, ಸಿದ್ಧಾರೂಢರು, ನಾಗಲಿಂಗರು, ಮಡಿವಾಳ ಶಿವಯೋಗಿಗಳು, ಇವರಿಗೆಲ್ಲ ಜಗತ್ತು ಮೊದಲು ಹುಚ್ಚರೆಂದೇ ಕರೆಯಲಿಲ್ಲವೇ? ನಂತರವಾದರೂ ಜಗತ್ತು ಅವರನ್ನು ದೈವಾಂಶ ಸಂಭೂತರೆಂದು ಒಪ್ಪಿಕೊಂಡಿತು. ಈ ಕಲಿಗಾಲದಲ್ಲಿ ಮಾನವರ ಅಂತರಂಗಕ್ಕೂ ಬಹಿರಂಗಕ್ಕೂ ಏಕೆ ಅಂತರವಿದೆ ಎಂಬುದೇ ಅರ್ಥವಾಗುತ್ತಿಲ್ಲ. ಅದನ್ನು ನಾವು ಚರ್ಚೆ ಮಾಡುವುದಕ್ಕಿಂತ ಸ್ವತಃ ಭೂಲೋಕಕ್ಕೆ ಹೋಗೋಣ. ಮಹಾತ್ಮರಾದವರು ಸಿಗದೇ ಇದ್ದರೂ ಅಂತರಂಗ ಶುದ್ಧಿ ಇದ್ದವರು ಒಬ್ಬಿಬ್ಬರಾದರೂ ಸಿಗಬಹುದಲ್ಲವೇ? ವಿಚಾರವೇನೂ ಒಳ್ಳೆಯದೇ. ನಾವು ಇದೇ ವೇಷದಲ್ಲಿ ಹೋಗೋಣವೇ ಪರಮಾತ್ಮ? ತೀರಿ ಹೋಯಿತು. ನಾವು ಇದೇ ವೇಷದಲ್ಲಿ ಹೋದರೆ ಯಾವುದೋ ನಾಟಕ ಕಂಪನಿಯವರು ತಪ್ಪಿಸಿಕೊಂಡು ಬಂದಿದ್ದಾರೆಂದು ನಮ್ಮ ವಸ್ತ್ರಾಭರಣಗಳನ್ನೇ ಕಸಿದುಕೊಂಡರು. ಭೂಲೋಕದಲ್ಲಿ ನಿರ್ವಿಘ್ನವಾಗಿ ಬದುಕಬೇಕೆಂದರೆ ಭಿಕ್ಷುಕರ ವೇಷವೇ ಒಳ್ಳೆಯದು. ತಮ್ಮಿಚ್ಛೆ ಪರಮಾತ್ಮ. ಇದು ಬರೋಬ್ಬರಿ ವೇಷ ನೋಡ್ರಪ್ಪ, ಈಗ ಥೇಟ್ ಭಿಕ್ಷುಕರಂಗ ಕಾಡ್ತೇವೆ ನಾವು. ಇದೇನು ಶಿವನೇ, ಇದ್ಯಾವ ಭಾಷೆ ಮಾತನಾಡುತ್ತಿದ್ದೀರಿ? ನಾವು ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಜನರಂತೆ ವರ್ತಿಸಬೇಕು ವಿಷ್ಣುದೇವ. ಯಪ್ಪ, ಏ ಹಂಗಾರೆ ನಾವು ಭಾಳ ಹುಷಾರಿರ್ಬೇಕಪ್ಪ ಇನ್ನ. ಆದ್ರಿ ಈ ಎಲ್ಲ ಭಾಷೆ ಮಾತಾಡೋ ಬರೀ ನಮ್ಗೇನು ಆಗ್ಬೇಕಾಯ್ತಾಗ. ಎಂತ ಕೋಮಲವಾದ ಕಂಠ, ನನ್ನನ್ನು ಸೆಳೆಯುತ್ತಿದೆಯಲ್ಲ, ಅದರಲ್ಲೂ ಮೋಹಕವಾದ ಹೆಣ್ಣು ಧ್ವನಿ. ಆಗಲೇ ಕೃಷ್ಣ ಅವತಾರ ನೆನಪಾಯ್ತೇನು ರೀ? ಇದು ಭೂಲೋಕ, ಇಲ್ಲಿ ಬಹಳ ಹುಷಾರಾಗಿರ್ಬೇಕು. ನೋಡ್ರಿ, ನಾನೀಗ ಶಿವಯ್ಯ, ನೀವು ಗೋವಿಂದ. ಈ ಹೆಸರು ಇಟ್ಕೊಂಡು ಹೋಗಿ ಈಗ ಹಾಡಿದ ಮಾಲಕ ಯಾರು ಅನ್ನೋದನ್ನ ಪತ್ತೆ ಮಾಡೋಣ. ಹಂಗಾರ ಇಂಥದಕ್ಕೆ ಬಹಳ ಅವಸರ ಸ್ವಾಮಿಗಳಿಗೆ. ಸಾಧಕ
ಏನ್ ಚಂದ ಹಾಡ್ತೀವೋ ತಮ್ಮ. ಅಲ್ಲ ಹಾಡಿದ್ದೇನೋ ಬರೋಬ್ಬರಿ. ಅಲ್ರಿ ಗಂಡಸಾಗಿ ಹೆಣ್ಣ ದೊನೆಗೆ ಹಾಡ್ತಿರಲ್ರಿ ಸರ. ಏನ ತಗಿಬೇಕಂತ ತಗಿಯೋ? ಶಟ್ ಅಪ್ ಯು ಫೂಲ್ಸ್. ಗಪ್ಚಿಪ್. ಅಪ್ಪ ಪುಣ್ಯಾತ್ಮರ, ನಾನು ಸರ್ ಅಲ್ಲ ಮೇಡಮ್. 36 24 36 24 ಹೋಗ್ಲಿ, 36 ರ ಕಾಣಬಾರದು. ಶಿವ ಶಿವ ಶರಣ ತಾಯಿ. ಅದ್ರ ನಂದೊಂದು ಶರಣ ತಾಯಿ. ಶರಣ ಶರಣಾರ್ಥಿ ಶಿವ ಶರಣರಿಗೆ. ಇದೇನು ಬೇಯವ್ವ, ನಮ್ಮಂತ ಭಿಕ್ಷುಕರಿಗೆ ಶರಣಾರ್ಥಿ ಹೇಳೋದು ನೀನು? ವಿಶ್ವಗುರು ಬಸವಣ್ಣ ಲೋಕಕ್ಕೆ ಕಲಿಸಿದ ಪಾಠ ಇದು. ಭಿಕ್ಷುಕರಾದ್ರೆ ಏನಾದ್ ನೀವು ಮನುಷ್ಯರಲ್ಲ, ಅದಕ್ಕೆ ನಿಮ್ಮ ಶರಣಿಗೆ ನನ್ನ ಶರಣಾರ್ಥಿ ಸೇರಿಸ್ಬಿಟ್ಟೆ. ತಪ್ಪಂತೀರ? ಏನವ ತಾಯಿ, ಇದು ವೇದ ಶಾಸ್ತ್ರ ಪುರಾಣದೊಳಗ ಹೆಣ್ಣಿಗೆ ದೇವತೆ ಸ್ಥಾನ ಐತಿ. ನೀನ್ ನೋಡಿದ್ರೆ ಎಂಥ ಹೊಲಸ್ ಕೆಲಸ ಮಾಡಕ್ ಹತ್ತೀಯವ. ಯಾವ್ದ್ರಿ ಅದು ಹೊಲಸ್ ಕೆಲಸ? ಕುಡಿದಿದ್ದು ಏನು ಹಾಡಿದ್ದು? ಶರೀಫ್ ಸಾಹೇಬ್ರಂತ ಮಹಾಜ್ಞಾನಿಗಳ ತತ್ವಪದ ಹೇಳ್ಕೊಂತ ಕೈಯಾಗಿ ಸರಾಯಿ ಬಾಟ್ಲಿ ಹಿಡ್ಕೊಳ್ಳೋದು ತಪ್ಪಲ್ಲೇನವ? ಯು ಆರ್ ರೈಟ್. ಶರೀಫ್ ಸಾಹೇಬ್ರು ಸಿಂಧಿ ಕುಡ್ದಾಗ ಹಾಡು ಹಾಡ್ತಿದ್ರಂತ, ಹಾಡು ಕಟ್ತಿದ್ರಂತ. ಅದು ಕರೆನೋ ಸುಳ್ಳು ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ಕುಡ್ದಾಗ ಮೂಡ್ ಬಂದು ಅವ್ರ ಪದ ಹಾಡ್ತೀನಿ. ತಪ್ಪಂತೀರ? ಆದರೂ ಹೆಣ್ಣಾಗಿ ಹುಟ್ಟಿ ಕುಡಿಯೋದು ಅಂದ್ರ ಯಾಕೆ? ಗಂಡಸರಷ್ಟೋ ಕುಡಿಬೇಕು ಅಂತ ಸರ್ಕಾರ ಏನ್ರ ಕಾಯ್ದೆ ಮಾಡಿತ್ತು ನೋಡ್ರಿ. ಮನುಷ್ಯನ ಮನಸ್ಸು ಅಂದ್ರೆ ನೀರಿದ್ದಂಗೆ, ಕಾಯ್ದು ಕಬ್ಬಿಣದ ಮೇಲೆ ಬಿದ್ದರೆ ತಾನ ಸುಟ್ಟೋಕೈತಿ, ತಾವ್ರಿ ಎಲೆ ಮೇಲೆ ಬಿದ್ದರೆ ತಳ 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 ಹೊಳಿತೈತಿ. ಇನ್ನ ಅದೇ ನೀರು ಸ್ವಾತಿ ಮಳೆಯಾಗ ಚಿಪ್ಪಿನಾಗ ಬಿದ್ರೆ ಮುತ್ತಾಕೈತಿ. ಹೌದವ್ವ, ಹಂಗ ನನ್ನ ಮನಸ್ಸು ಅನ್ನೋ ನೀರು ದುಶ್ಚಟ ಅನ್ನೋ ಈ ಕಬ್ಬಿಣದ ಮ್ಯಾಗ ಬಿದ್ದೈತಿ. ಇದ್ರಾಗ ನನ್ನ ತಪ್ಪೇನು? ಏನು ಇಲ್ಲ, ಎಲ್ಲ ದೇವ್ರ ತಪ್ಪು. ಆ ನೀವು ದೇವ್ರ ಬಗ್ಗೆ ಚಿಂತೆನೂ ಮಾಡ್ತೀರಿ? ಎಲ್ಲನ್ರಿ ಈ ಕರಿಯುಗದೊಳಗ ದೇವ್ರ? ಯುಗ ಯಾವ್ದಾದ್ರೇನ್ರಿ, ಜಗತ್ತಿನ ನಡೆಸೋ ಒಂದು ಶಕ್ತಿ ಐತಿ ಅಂತ ನಂಬಿದಕ್ಕೆ ನಾನು. ಆ ಶಕ್ತಿನ ಸಾಧು ಶರಣರು ಗುರುವಿನೊಳಗೆ ಕಂಡುಕೊಂಡ್ರು, ಪಂಚಾಕ್ಷರಿ ಮಂತ್ರದೊಳಗೆ ಕಂಡುಕೊಂಡ್ರು, ಮೂರ್ತಿ ರೂಪ ಕೊಟ್ರು, ನಿರ್ಗುಣ ನಿರಾಕಾರ ಅಂದ್ರು. ಆದ್ರೆ ನಾ ಮಾತ್ರ ಆ ದೇವ್ರನ್ನ ಈ ಬಾಟ್ಲಿ ಹುಡುಕಾಡಕತ್ತೆ. ಶಿವ ಶಿವ ಎಲ್ಲಿ ಬಂದ್ರಿ ನಮ್ ಪರಿಸ್ಥಿತಿ? ಸುಮ್ಮನೆ ಗಪ್ಪ. ಅಲ್ಲ ತಾಯಿ, ದೇವ್ರ ನಂಬುವ ನೀವು ದೇವ್ರ ನಮ್ಮನ್ನ ಈ ದುಶ್ಚಟದಿಂದ ಪಾರ್ ಮಾಡಪ್ಪ ಅಂತ ಬೇಡ್ಕೋಬಾರ್ದನು. ದೇವ್ರಿಗೆ ನಾವು ಬೇಡಬೇಕಾದ ಏನ್? ಏನು ಈ ಹುಟ್ಟು ಸಾವಿನ ಚಕ್ರದಿಂದ ಪಾರ್ ಮಾಡಪ್ಪ ದೇವ್ರ ಅಂತ ಬೇಡ್ಕೋಬೇಕು. ಅದನ್ನ ಬಿಟ್ಟು ಇವತ್ತು ಕುಡಿಯೋದು ಬಿಡಿಸೋ ದೇವ್ರ ಅಂತ್ರಿ, ನಾ ಮ್ಯಾಕ್ ಡೌಲ್ ಕೊಡೋದು ದೇವ್ರ ಅಂತ್ರಿ. ನೀವು ಹೇಳ್ದಂಗೆ ಕೇಳ್ಬೇಕನ್ನ ದೇವ್ರ ದ್ವೇಷ ಹೊಂಟ್ರಲ್ಲ. ಹೋಗ್ಲಿ ಬಿಡ್ರಪ್ಪ. ಶಿವ ವಿಷ್ಣು ಹರಿ ಹರ ಇಬ್ರು ಕೂಡ ಜೋಡಿಯಾಗಿ ಎಲ್ಲಿಗೆ ಹೊಂಟೀರಿ? ಅಯ್ಯಪ್ಪ ಶಿವಪ್ಪ, ನೀನು ಶಿವ ನಾನು ವಿಷ್ಣು ಅಂತ ಇವ್ರಿಗೆ ಹೆಂಗ್ ಗೊತ್ತಾತು? ಏನದು ಗೋಣ ಗೋಣ. ಏನು ಏನೇನು ಇಲ್ರಿ ಬಯಾರ, ಅದ ನೀವು ಹರಿ ಹರ ಅಂದ್ರಲ್ಲ ಅದು ಅದು ನಿಮ್ಮ ಹಣಿ ಮೇಲಿನ ಬೋರ್ಡ ಹೇಳ್ತಾವ. ನೀವು ಲಿಂಗ ಇದ್ರು ಇವ್ರು ಬ್ರಾಹ್ಮಣರು ಅಂತ ಅದಕ್ಕೆ ಅಂದೆ. ಹಿಂಗ್ರ ಹೋಗ್ಲಿ ಬಿಡ್ರಪ್ಪ. ಅಂದಂಗ ನೀವು ಅನ್ನ ಸಾರಿನ ಭಿಕ್ಷಕ್ ಹೊಂಟ್ರು, ಏನ ಚಿಕನ್ ಭಿಕ್ಷಕ್ ಹೊಂಟಿರು? ಯಾವ್ದಂತ ಹೇಳಿ ಗೋವಿಂದ. ಅಪ್ಪ ಶಿವಪ್ಪ, ನಾವ್ ಏನ ಕೇಳಿದ್ರು ಅವ್ರು ಬಾಟ್ಲಿನ ಕೊಡೋರು, ಮೊದಲು ಇಲ್ಲಿಂದ ಪಾರಾಗೋ ವಿಚಾರ ಮಾಡು. ಯವ್ವಾ ನಾವು ಕಾಯಂ ಭಿಕ್ಷುಕರು ಅಲ್ಲಿ ನಮ್ಮ ಏನ ನಮ್ ಕಾಯಕ ಅಂತ ಮಾಡಕತ್ತೀವಿ ಅಷ್ಟೇ.
ನಾ ಬರ್ತೀನಿ. ಬಾಯ್ ಬಾಯ್ ಬಾಯ್. ಇದೊಂದು ಕೆಸರಿನಲ್ಲಿ ಅರಳಿರುವ ಕಮಲ, ಮಣ್ಣಲ್ಲಿ ಬಿದ್ದಿರುವ ಮುತ್ತು. ಹೌದು ಗಂಗಾಧರ, ಈ ಬಾಲೆಯ ಬದುಕಿನ ಬಿಳಿ ಹಾಳೆಯಲ್ಲಿ ಮುಂದೇನು ಬರೆದಿರುವುದೋ ಏನು ನೋಡೋಣ ಬನ್ನಿ. ಏ ರಾಮಜ್ಜ, ಏ ಮುದಿಯ, ಏ ನಿನ್ನವನು ಮುದಿಯ ನನ್ನ ಮಗನ, ಏ ಬುಡ್ಡ. ಯಾರವರು ನೀ ನಮ್ಮ ಮಗಳ? ಬಾ 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 ಮುದಿಯ. ಎಲ್ಲ ನನ್ನ ಕೋಟ? ಕೋಟ ಎಲ್ಲೈತ ನನ್ನ ಕೋಟ? ತಂದಿನವಾ ತಂದಿನಿ. ಇದು ಸದ್ಯ ತಗೊಳ್ಳೋದು, ಇದು ಮಧ್ಯಾಹ್ನ ಊಟಕ್ಕೆ ತಗೊಳ್ಳೋದು, ಇದು ರಾತ್ರಿಗೆ ತಗೊಳ್ಳೋದು, ಈಗ ಸದ್ಯ ತಗೊಳ್ಳೋದು ಇದು. ನಮ್ಮೂರಾಗ ಗಟ್ಟುಳು ಗಂಡಸು ಅಂದ್ರೆ ನೀನ ಅಲ್ಲಲ್ಲ, ಗಟ್ಟುಳು ಹೆಣ್ಮಗಳು ಅಂದ್ರೆ ನೀನ ಹೋಗು. ನಾನು ಅನ್ನೋ ಗಂಡಸೂರು ಸಹಿತ ಒಂದೇ ಗುಟ್ಕಿ ಕುಡಿಯಕ್ಕಾಗೋದಿಲ್ಲ, ಎತ್ತಿದ ಬಾಟ್ಲಿ ಇಳಿಸೋಲಿಲ್ಲ ಮಗಳು. ಕುಡಿದ್ರೆ ಹಿಂಗೆ ಕುಡಿಬೇಕಲೇ ಬುಡ್ಡ ಅಂದ್ರೆ ನಿಶ್ಚಯ ಆಗೋದು. ಅಷ್ಟೇ ದೌಡು ಎದಿಗೆ ಹೊರತು ಬಿದ್ದು ಜೀವ ಹಾರಿ ಹೋಗತಿ. ನಾ ಸತ್ರ ನಿನಗೇನು ಲಾಸ್ ಆಕತಿ, ಇಂಡಿಯಾ ಜನಸಂಖ್ಯೆ ಒಳಗೊಂದು ಕಮ್ಮಿ ಆಕತಿ. ಶಿಲವ ಹಂಗೆಲ್ಲ ಮಾತಾಡಬಾರ್ದವ್ವ, ನೀನು ಕುಡಿಕೆಯಾಗಿದ್ರು ನಮ್ಮಂಥವ್ರ ಸಲುವಾಗಿ ಮರುಗ್ತಿದ್ದಿ, ನಿನ್ನಂತ ಹಾಕಿ ಲಘು ಸಾಯಬಾರ್ದವ್ವ. ನಾ ಅಷ್ಟು ಲಘು ಸಾಯೋದಿಲ್ಲ ದೋಸ್ತ. ಅಲ್ಲ ದೋಸ್ತ, ಮತ್ ನೀ ಏನರ ಒಂದಿಟ್ಟ ಟೇಸ್ಟ್ ಕುಡಿಲೇಬಾರ್ದು, ಕುಡಿದ್ರ ಕಳ್ಳಿಗೆ ತುತ್ತು ಬೀಳ್ತಾವಂತ. ತೂತ್ ಬೀಳ್ತಾವಂತ ತೂತ್ ಬಾರಿ ನನ್ನ ಮಗಳ ಮಾತು. ಯಾವ್ದಪ್ಪ ಇದು ಪೀಸ್? ನಮ್ಮ ತೋಟದಾಗ ನನ್ನ ಕಣ್ಣಿಗೆ ಕಾಣಲಾರ್ದಂಗೆ ಅರಳೈತಿ ಅಲ್ಲಿ. ಇದು ಅಂದ್ರೇನೋ ತಮ್ಮ, ನಮ್ಮೂರಾಗಿರೋ ಈ ಚಂದುಳ್ಳಿ ಚೆಲುವಿ ನನ್ನ ಕಣ್ಣಿಗೆ ಬಿದ್ದಿಲ್ಲಲ್ಲ ಅಂತ. ಅದ ನಿನ್ನ ಪುಣ್ಯ ಅಂತ ತಿಳ್ಕೋ. ಅಲ್ಲೋ ತಮ್ಮ, ನಿನ್ನ ಮೊನ್ನೆ ಕಾಲೇಜ್ ಮುಗಿಸಿ ಊರಿಗೆ ಬಂದಾವ ನೀನು, ಅಷ್ಟದವಳು ಹೆಂಗೆ ನಿನ್ನ ಕಣ್ಣಿಗೆ ಬೀಳ್ತಾಳೋ? ನೀ ಮರ್ಯಾದೆ ಕಳ್ಕೊಳ್ಳೋ ಟೈಮ್ ಬರಬೇಕು, ಸೊಂಟ ಮುರಿಸ್ಕೊಳ್ಳೋ ಹೊತ್ತು ಬರಬೇಕು. ಅಲ್ಲಿ ತನಕ ನೀನು ಆಕೆ ಕಣ್ಣಿಗೆ ಬೀಳಕ್ಕೆ ಹೋಗ್ಬೇಡ, ಯಾಕಂದ್ರೆ ಅದು ನಿನ್ನ ಮೈಗೆ ಒಳ್ಳೇದಲ್ಲ. ಏನು ಬಾರಿ ಹೇಳ್ತೀಯೋ ಮುದಿಯ, ಹೋಗಿ ಹೋಗಿ ಅದೊಂದು ಹೆಣ್ಣು, ಅದರಲ್ಲಿಯೂ ಕುಡುಕಿ, ಅದನ್ನು ಬಲಿಗೆ ಹಾಕ್ಕೊಳ್ಳೋದು ಏನು ದೊಡ್ಡ ಮಾತು? ಈ ಮಾತಿಗೆ ನಾನೇ ಬರೋಬ್ಬರಿ ಉತ್ತರ ಹೇಳ್ತಿದ್ದೆ, ಆದರೆ ಆ ಹುಡುಗಿ ಎಂಥದ್ದು ಅಂತ ನಿನಗೂ ಖಾತ್ರಿ ಆಗ್ಬೇಕು ನೋಡು. ಅದಕ್ಕೆ ಒಂದು ಕೆಲಸ ಮಾಡು, ಹೋಗು ಆ ಕುಡುಕಿಯನ್ನು ಮಡಿಕಿಂದ ಒಮ್ಮೆ ತಡಿವು ನೋಡು, ಆಕೆ ಏನು ಮಾಡಿದ್ಲು ಮುಂದೇನಾಯ್ತು ಬಂದು ನನ್ನ ಎದುರು ಹೇಳು. ನೀ ಹೋಗು, ನಮ್ಮ ಮಾತಾಡೋಕೆ ಟೈಮ್ ಇಲ್ಲ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಎಸ್, ಕುಡುಕಿಯನ್ನು ಮಡಿಕೆ ಒಳಗೆ ನೀರು ಕುಡಿಲೇಬೇಕು.
ಅಲ್ಲ ರಾಜ, ಹೀಗೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಓಡಾಡೋದು? ಬೇಗ ಮದುವೆ ಆಗೋಣ ರಾಜ. ಬೇಗ ಮದುವೆ ಆದ್ರೆ ಏನು ಸ್ವಾರಸ್ಯ ಇರಂಗಿಲ್ಲ ಆಗೀತ. ಕದ್ದು ತಿಂದು ಬೆಲ್ಲ ಬಹಳ ರುಚಿ ಅಂತ. ಇದೇ ರೀತಿಯಾಗಿ ಕದ್ದು ಮುಚ್ಚಿ ಪ್ರೀತಿ ಮಾಡ್ಕೊಂತಾನೆ, ಸುಖ ಸಂತೋಷ ಅನುಭವಿಸಿ ಆಮೇಲೆ ಬೇಕಾದ್ರೆ ಮದುವೆ ಆಗೋಣ. ಬಾ ಹತ್ರಕ್ಕೆ ಬಾ. ಚಿ, ನಂಗೆ ನಾಚಿಕೆ ಆಗತ್ತಪ್ಪ. ನಾಚಿಕೆನಾ? ಅಲ್ಲಿಂದ ಇಲ್ಲಿವರೆಗೂ ನನ್ನ ಜೊತೆ ಬಂದು ನಾಚಿಕೆನಾ? ಹಾಂ, ನಾಚಿಕೆ ಈಚಿಗೆ ಅಲ್ಲ, ಆಚಿಗೆ ಬಾ, ಪ್ರೀತಿ ಮಾಡು ಬಾ. ಓಹೋ ಲೈಲ, ಹಾಯ್ ಮಜ್ನು. ಕಿತ್ನೆ ದಿನ ಸೇ ಕಿತ್ನೆ ಘಂಟೋ ಸೇ ಚಲ್ ರಹಾ ಹೈ ಪ್ರೇಮ ಕಹಾನಿ. ಹೇಯ್, ನೀನ್ ಯಾಕಿಲ್ಲಿ ಬಂದೆ? ದುರ್ಗವ್ವ ಮೈಯಾಗ ಬಂದು ಅಲ್ಲಿ ಭೂತದ ಕುಣತ ನಡೆದೈತಿ ಹೋಗು ಅಂದ್ಲು, ಅದಕ್ಕ ಬಂದಿನಿ. ಬೈ ದ ವೇ ಮಿಸ್ಟರ್ ರಾಜ್ಕುಮಾರ್, ಇದು ನಿಮ್ಮ ಎಷ್ಟನೇ ಪ್ರೇಮ ಪ್ರಕರಣ? ಅದನ್ನ ಕೇಳಕ್ ನೀನ್ಯಾರ? ನಿನ್ನ ಮಾಜಿ ಲವರ್, ಸದ್ಯ ನಿನ್ನ ಮಗಳು. ಮಗಳು? ಹಾ, ಹೆಂಗಂತ ಆಮೇಲೆ ಹೇಳ್ತೀನಿ. ನನ್ನ ಪ್ರೀತಿ ತಂಗಿಯವ್ವ, ಏನ ನೀನ ಇವನ್ನ ಪ್ರೀತಿ ಮಾಡಾಕತ್ತೀಯೋ, ಏನ ಇವನ ನಿನ್ನ ಪ್ರೀತಿ ಮಾಡಾಕತ್ತ? ನನ್ನ ಕೈ ಬಿಡೋದಿಲ್ಲ ಅಂತಂದು ಮಾತು ಕೊಟ್ಟದಕ್ಕ? ಎಲ್ಲಿ ತನಕ? ನಿನ್ನ ಶೀಲಾ ಹುರಿದು ಮುಕ್ಕೋ ತನಕ ಅಷ್ಟೇ. ಇಲ್ಲಕ್ಕ, ರಾಜ ಬಾಳ ಒಳ್ಳೆಯವರು, ಅವ್ರ ಮೇಲೆ ನನ್ಗೆ ವಿಶ್ವಾಸ ಐತಿ. ವೆರಿ ಗುಡ್, ಅದೀಗ ತಿಳಿತೈತಿ. ಮಿಸ್ಟರ್ ರಾಜು, ಗುಡಿಯಾಗಿರೋ ದುರ್ಗವನ ಕೊಳ್ಳಾಗ ತಾಳಿನ ಇಲ್ಲ, ಯಾಕಂದ್ರೆ ಅದೀಗ ನನ್ನ ಹತ್ರ ಐತಿ. ಇದನ್ನ ನಾನು ನಿನಗೆ ಕೊಡ್ತೀನಿ ಹಿಡ್ಕ. ಈಗ ನೀನ್ ಇದನ್ನ ತುಂಬಾ ಪ್ರೀತಿ ಮಾಡ್ತಾ ಇರೋ ಈ ಹುಡುಗಿ ಕೊಳ್ಳ ಕಟ್. ನಾ ಕಟ್ಲೆ? ಆಗುದಿಲ್ಲ, ಕಟ್ಟುದಿಲ್ಲ ಅಂದೆ. ರಾಜು, ನೀ ಸ್ವಲ್ಪ ತಡಿ ಹುಡುಗಿ. ಹುಡುಗಿ ಪ್ರೀತಿ ಮಾಡಾಕಬೇಕು, ತಾಳಿ ಕಟ್ಟಾಕಾದ್ರು ಬೇಡ. ಕಟ್ಟೋ ಕಟ್ಟೋಲೇ ಕಟ್ಟೋ. ಸಿಕ್ಕವ್ರಿಗೆ ತಾಳಿ ಕಟ್ಟುದಿಲ್ಲ ನಾನು. ಅವಳಾಗೆ ಮ್ಯಾಲ ಬಿದ್ದು ಬಂದು ಪ್ರೀತಿ ಮಾಡೋ ನಾಟಕ ಮಾಡಿದೆ. ತಗೋ ನಿನ್ ತಾಳಿ, ತಾಳಿ ಕಟ್ಟಬೇಕಂತ ತಾಳಿ. ಛೇ, ನನ್ ಕ್ಷಮಿಸ್ಬಿಡಕ್ಕ, ನಾ ತಪ್ಪು ಮಾಡ್ತಿದ್ದೆ. ನೀವು ನಿಂತ ನೀಚ ಅಂತ ನನಗೆ ಗೊತ್ತಿರಲಿಲ್ಲ. ನಾ ಇವ್ನ ನಂಬಿ ಹಾಳಾಗಿ ಹೋಗ್ತಿದ್ದೆ, ನೀ ನನ್ನ ಪಾರ್ ಮಾಡ್ದಕ್ಕ. ತಂಗಿವ್ವ, ಮೊದಲು ನೀನು ನೀನಾಗಿರೋದನ್ನ ಕಲ್ತ್ಕೊ, ಇಲ್ಲ ಅಂದ್ರೆ ನನ್ನಂಗಾಗ್ತಿ. ಶರಣವ ದುರ್ಗವ್ವ, ಇವತ್ತು ನಿನ್ನ ತಾಳಿ ಒಂದು ಹೆಣ್ಣಿನ ಶೀಲಾ ಉಳಿಸ್ತು. ಹಿಂದಕ್ಕ ಶರೀಫ್ರಿಗೆ ನಿನ್ನ ಮೂಗಿನ ನತ್ತ ಬಿಚ್ಚು ಕೊಟ್ಟಾಕಿ ನೀನು. ಇವತ್ತೊಂದು ಒಳ್ಳೆ ಕೆಲ್ಸಕ್ಕೆ ನಿನ್ನ ತಾಳಿ ತಗೊಂಡ್ರ ಸಿಟ್ಟಾಗೋದಿಲ್ಲ ಅಂತ ನಾನು ತಗೊಂಡೋಗಿದ್ದೆ. ಎನಿವೇ ಎನಿಹೋ, ವೆರಿ 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 ಥ್ಯಾಂಕ್ಸ್. ನಿನ್ನ ತಾಳಿ ನಿನಗೆ ವಾಪಸ್. ಏಯ್ ಯಾರಲ್ಲ ನೀನು? ಏ ಹಳಕ ನನ್ನ ಮಗನ, ಮಂಗ್ಯ ನನ್ನ ಮಗನ, ಬೋಟ ನನ್ನ ಮಗನ, ಮೋದಿ ನನ್ನ ಮಗನ, ಯಾರಲ್ಲ ನೀನು? ಇಲ್ಲೇ ಕುಂತಿ ಏನ್ ಮಾಡಾಕತ್ತಿ? ಯಾಕೆ ಮಾಡಾಕತ್ತಿಲ್ಲ? ನಾನು ಈ ದೇಶದ ಪ್ರಧಾನ ಮಂತ್ರಿ, ದೇಶದ ಸಲುವಾಗಿ ಚಿಂತೆ ಮಾಡಾಕತ್ತೀನಿ. ಏಯ್,
ನಾನು ಈ ದೇಶದ ರಾಷ್ಟ್ರಪತಿ ಇಲ್ಲ ನಿಂತೀನಿ, ದೇಶ ಸಲುವಾಗಿ ಚಿಂತೆ ಮಾಡಾಕಟ್ಟ ಯಾರಲ್ಲೇ ನೀನು ಏ ಮಾಡಾಕತ್ತಿ ಅಂತ ಗಂಜಾ ಸೇದಾಕತ್ತೀನಿ. ಅದನ್ಯಾಕ ಸೇದಾಕತ್ತಿಲೆ ಬುಡ್ಡ ನನ್ನ ಮಗನ. ಗಾಂಜಾ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಏ ಒಮ್ಮೆ ಸೇದ್ರೊಳಿದ್ರು ಸ್ವರ್ಗ ಕಣ್ಣು ಮುಂದೆ ಕಣ್ಣು ಮುಂದೆ ಹಂಗು ಬಂದಿದಿ ಒಂಚೂರು ಸೇದು. ಅಲ್ಲಪ್ಪ ನಾ ಯಾವಾಗೂ ಸೇದಿಲ್ಲ ಬೇಡ ಮರೆಯ. ಈಗ ಸೇದಲ್ಲ ಒಂದೋದಿತ್ತು ಏನಕ್ಕತಿ? ಕ್ರೈಮ್ ಸ್ಟೋರಿ ಆಕತಿ. ಅದು ಹೆಂಗಾಕತಿ? ಇಲ್ಲಿ ಕುಳಿತಿರುವ ಈ ವ್ಯಕ್ತಿಯ ಹೆಸರೇ ಗಾಂಜಾ ಬಡಕ ರಾಮಜ್ಜ. ಇವನು ಮಾಡಿದ ಘನಕಾರ್ಯ ಏನು ಅಂತೀರಾ? ಏನೂ ಅರಿಯದ ಸೆರೆಗುಡುಕ ಮುಗ್ಧ ಹುಡುಗಿಗೆ ಗಾಂಜಾ ಸೇದಲು ಪ್ರೇರೇಪಿಸುತ್ತಾನೆ. ಅವಳ ದುರ್ದೈವವೋ ಸುದೈವವೋ ಅವಳು ಒಪ್ಪೇ ಬಿಡ್ತಾಳೆ. ಅವನು ಗಾಂಜಾ ಚಿಲುಮಿನ ಹುಡುಗಿ ಕೈಗೆ ಕೊಟ್ಟೇ ಬಿಡ್ತಾನೆ. ಹಾಗಾದರೆ ಆ ಹುಡುಗಿ ಗಾಂಜಾ ಸೇದಿಲ್ಲ. ನಂತರ ಮುಂದೇನಾಯಿತು ನೋಡೋಣ ಪುಟ್ಟ ಬ್ರೇಕ್ ನಂತರ. ಕೊಟ್ರೆ ಬಿಡ್ಲ ಮಗನ. ಗುಡಿಯ ಸೇದಿ ಮಾಡೋ ಗುಡು ಗುಡಿಯ ಸೇದಿ ಮಾಡೋ ಒಡಲೊಳಗಿನ ರೋಗ ತೆಗೆದು ಇಡೋ ಗುಡು ಗುಡಿಯ ಗುಡಿಯ ಗುಡು ಗುಡಿಯ ಸೇದಿ ನೋಡೋ. ಇದಕ್ಕೆ ಸ್ವರ್ಗ ಸ್ವರ್ಗ ಅನ್ನೋದು ಮಾವಿನ ಮರ ಬೀಳ್ತತೆ ಅಲ್ಲ, ನೀನ ಮರದ ಮೇಲೆ ಬೀಳಕ್ ಕಟ್ಟಿದಿ. ಎದ್ದು ಕುತ್ಕೊ ಎದ್ದು ಕುತ್ಕೊ ಎದ್ದು ಕುತ್ಕೊ ಎದ್ದು ಕುತ್ಕೊ ಎದ್ದು ಕುತ್ಕೊ ಎದ್ದು ಕುತ್ಕೊ. ಲೇ ಮಗನ ಬುಡ್ಡ ಎಂದೂ ಸೇಲಾರದಕ್ಕಿಗೆ ಒತ್ತು ಗಾಂಜಾ ಸೇರಿಸಿ ಅಲ್ಲ. ಹೌದು ಆಯ್ತು, ನಿನಗೆ ಒತ್ತು ಹೋಳಿ ಹುಣ್ಣಿಮೆ ತಗೊಳ್ಳೇ ಇದನ್ನು ಕುಡಿ. ಒಲ್ವಾ ನಾ ಎಂದು ಕುಡಿದಿಲ್ಲ. ತಗೊಳ್ಳಲೇ ಬುಡ್ರ ಸುಮ್ಮನ ಕುಡಿ. ನಾವಲ್ಲ ಕುಡಿಲಿಲ್ಲ ಅಂದ್ರೆ ಒಂದೋಗ ಒಂದಾಗತ್ತ. ಏನಾಗತ್ತ? ಕ್ರೈಮ್ ಸ್ಟೋರಿ ಕಂಟಿನ್ಯೂ ಆಗತ್ತ. ಅದೇ ಹಂಗಾಗತ್ತ. ಇಷ್ಟೆಲ್ಲ ಮುಗಿದ ನಂತರ ಆಗಿದ್ದೇನು ಅಂತೀರಾ? ಗಾಂಜಾ ಸೇದಿದ ಹುಡುಗಿಗೆ ಕೋಪ ಬಂತು. ಅವನ ಮೇಲೆ ಸೇಡು ತೀರಿಸ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಲು. ತಡ ಮಾಡಲಿಲ್ಲ, ಪಕ್ಕದಲ್ಲೇ ಕುಳಿತಿದ್ದ ಮುದುಕನ್ನ ಒದ್ದೇ ಬಿಟ್ಲು. ತನ್ನ ಕೈಯಲ್ಲಿದ್ದ ಬಾಟ್ಲಿನ ಅವನ ಬಾಯಲ್ಲಿ ತುರುಕಿ ಒತ್ತಾಯವಾಗಿ ಕುಡಿಸೇ ಬಿಟ್ಲು. ಪಾಪ ಎಂದೂ ಕುಡಿಯದ ಮುದುಕನ ಗತಿ ಏನಾಯಿತು ಇದನ್ನೆಲ್ಲ ನೋಡೋಣ ಪುಟ್ಟ ಬ್ರೇಕ್ ನ ನಂತರ. ತಿಂಗಳು ಮಾಡ್ತೀಯಾ ಮುದಿಯ ಬೇಡ, ನನಗೆ ತಿಂಗಳು ಮಾಡ್ತೀಯಾ ಮಾಡ್ತೀಯಾ? ಮಗ ನಂಗೆ ಕೂಡಿಸಕ ಬಂದ. ಬಂತ ಈ ವಿಸ್ಮಯವನ್ನ ನೋಡಿದ ನಂತರ ನಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಒಂದೇ, ಹೀಗೂ ಉಂಟೆ? ಅಲ್ಲ ಮಗನ, ಹೀಗೂ ಉಂಟೆ. ರಾಧಾ, ನನ್ನ ನಿನ್ನ ಚಲ್ಲಾಟ ಶೀಲಾಗ ಗೊತ್ತಾಗ್ಬಿಟ್ಟೈತಿ. ಹೌದಾ? ಮುಂದ ನಿನ್ನ ಗಂಡಗ್ ಗೊತ್ತಾದ್ರ ನಮ್ ಗತಿ ಏನು? ರಾಜ, ಇದಕ್ಕೆ ಯಾಕೆ ಹೆದರ್ತಿ? ಮನೆಯಾಗಿರೋ ಒಡವಿ ಬಂಗಾರ ದುಡ್ಡು ಎಲ್ಲ ತಂದ್ಬಿಡ್ತೀನಿ, ಎಲ್ಲಿಯಾದರೂ ದೂರ ಹೋಗಿ ಸುಖವಾಗಿದ್ದು ಬಿಡೋಣ. ಹುಚ್ಚಿ, ದೇವನಂತ ಆಸ್ತಿ ಬಿಟ್ಟು ಎಲ್ಲರೂ ಓಡಿ ಹೋಗೋ ವಿಚಾರ ಯಾಕೆ ಮಾಡ್ತಿದ್ದಿ? ಆ ಮುದುಕನ ಸಮಾಧಿ ಮೇಲೆ ನಮ್ಮ ಪ್ರೀತಿ ಅರಮನೆ ಕಟ್ಟುನು.
ಅದಕ್ಕೆ ಏನು ಮಾಡ್ಬೇಕಂತಿದ್ದಿ? ನಾವೇನು ಸುಮ್ಮನಿದ್ರೆ ಆ ಮುದುಕ ಹೆಣ್ಣಿಗಾಗಿ ಆಸ್ತಿ ಹಾಳು ಮಾಡ್ತಾನೆ, ಇನ್ನು ಆ ಶೀಲಾ ಕುಡ್ತಕ್ಕೆ ಹಾಳು ಮಾಡ್ತಾಳೆ. ನೋಡ್ರಿ ರಾಜ, ಅವೆರಡು ಮುಳ್ಳು ಅಂತ ಗೊತ್ತಾದ್ಮೇಲೆ ಕಿತ್ತು ಹಾಕೋ ಪ್ರಯತ್ನ ಮಾಡಬೇಕು. ಎಸ್, ಮೊದಲು ನನ್ನ ಗೆಳೆಯನ ಕರ್ಕೊಂಡು ಹೋಗಿ ಆ ಶೀಲನ ಮುಗಿಸ್ತೀನಿ. ಆ ನಿನ್ನ ಗೆಳೆಯರು ನಮಗೆ ಬ್ಲ್ಯಾಕ್ಮೇಲ್ ಮಾಡಿದ್ರ? ಅವ್ರು ಬಾಯಿ ಬಿಡ್ದಂಗೆ ಬಲಿ ಹಾಕಕ್ಕೆ ನೀ ಅದೇ ಅಲ್ಲ. ಏನು ನೀನು? ನಾ ಹೇಳೋದು ಕೇಳು, ಮೊದಲು ಶೀಲನ ಮುಗಿಸೋಣ, ಆಮೇಲೆ ನಿನ್ನ ಗಂಡನ ಮುಗಿಸಿ ಹಾರ್ಟ್ ಆಗಿ ಸತ್ತ ಅಂತ ಅನಿಸಿಬಿಡೋಣ. ಇಡೀ ಆಸ್ತಿಗೆ ನಾನೇ ರಾಜ, ನೀನೇ ರಾಣಿ. ಅದಕ್ಕೆ ನಿನ್ನ ನನ್ನ ಬಲೆಯಾಗಿ ಹಾಕ್ಕೊಂಡಿದ್ದು. ರಾಜ, ಹೂವಿನ ವಾಸನೆ ತುಂಬೈತೆ, ಮನಸ್ಸಿಗೆ ಮತ್ತೆ ಏರಾಕತೈತಿ, ಮತ್ತೆ ಆಗ್ತಡ. ಅಲೆ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 , ನಾನು ಕಣ್ಣಿಟ್ಟು ಹಕ್ಕಿ ಇವತ್ತು ನನ್ನ ಕೈಯಾಗ ಸಿಕ್ತು. ಹಾಂ, ಸುತ್ತಲೂ ಯಾರೂ ಇಲ್ಲ, ಈ ತಾಜಾ ಮಡಿಕೆಯಾಗಿನ ನೀರು ಕುಡಿಯಾಕ ಬೇಕು. ವಾ, ಏನು ಗಲ್ಲ ರೀ ಇವು ಗಲ್ಲ. ಹೌದಲೇ, ಬೆದಿಗೆ ಬಂದು ಕೋಣನಂತವನ ನನ್ನನ್ನು ಕಾಪಾಡ್ಕೊಂತೀನಿ ಅನ್ನೋ ಧೈರ್ಯ ಇದ್ದಲ್ಲೇ ಎಲ್ಲಿ ಬೇಕಲ್ಲೇ ಬಿದ್ದುಕೊಂಡಿರ್ತೀನಲ್ಲೇ. ನೋಡು, ನಿನಗೂ ಯಾರು ಗತಿ ಇಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ಆಗೈತಿ. ಸುಮ್ಮನೆ ನಾನು ಹೇಳಿದಂಗೆ ಕೇಳು. ಮೊದಲೇ ಹೇಳಬಾರ್ದೇನು, ನನಗೂ ನಿನ್ನಂಥವನ ಬೇಕಾಗಿತ್ತು. ಲಗೂನ ಹೋಗಿ ಒಂದು ತಾಳಿ ತಂದು ಕುತ್ತಿಗೆ ಕಟ್ಟಿಬಿಡು, ಇಲ್ಲೇ ಆಗಲಿ ನಮ್ಮ ಹನಿಮೂನ್. ತಾಳಿ ಒಂದು ಬಿಟ್ಟು ಬೇಕಾದ್ದು ಕೇಳು, ಕೊಡ್ತೀನಿ. ನಿನ್ನ ಮಹಾರಾಣಿ ಹಂಗೆ ನೋಡ್ಕೊತೀನಿ. ನಾ ಬೀದಿಗೆ ಬಿದ್ದಿನೋ ಕುಡಿತೀನಿ, ಎಸ್. ಆದ್ರೆ ಇದುವರೆಗೂ ಯಾವ ನಾಯಿಗೂ ನನ್ನ ಶೀಲ ಮುಟ್ಟಿಗೊಟ್ಟಿಲ್ಲ, ಈಗ ನೀ ಬಂದೀಯ. ಸುಮ್ಮನೆ ಒಪ್ಪುಗೋ ಶೀಲ, ಯಾಕೆ ಹಠ ಮಾಡ್ತಿ? ಓಕೆ ಓಕೆ, ನೀ ನನ್ನ ಇಷ್ಟು ಇಷ್ಟಪಡ್ತಿ ಅಂದಾಗ ನಾ ನಿನ್ನ ಸುಪೀರಿಯರ್ ಸೂಳೆಯಾಗಿರಕ್ಕೆ ರೆಡಿ. ಆದ್ರೆ ನೀನು ನಾ ಹೇಳಿದ ಕೆಲಸ ಮಾಡ್ತೀಯ? ನೀ ನನಗೆ ದಕ್ಕೋದಾದ್ರೆ ನೀನು ಏನು ಹೇಳಿದ್ರು ಮಾಡ್ತೀನಿ. ಹೆಚ್ಚಿಂದೇನೂ ಇಲ್ಲ, ನಿಮ್ಮವ್ವನರ ನಿಮ್ಮ ಮಕ್ಕನರ ಕರ್ಕೊಂಡು ಬಂದು ನಮ್ಮ ರಾಮಜ್ಜನ ಹತ್ರ ಸೂಳೆ ತನಕ ಬೇಡ. ಐ ಆಮ್ ರೆಡಿ. ಮೈಂಡ್
ಎಲ್ಲರಂಥವರಲ್ಲ ನನ ಕಂಡ ಕಂಡಿದನು ಕೂಡ ಎಲ್ಲರಂಥವರಲ್ಲ ನನ ಕಂಡ ಎಲ್ಲರಂತೂ ಕೇಳು ಸೊಲ್ಲು ಸೊಲ್ಲು ಬಂದು ಎಲ್ಲ ಎಲ್ಲಿ ಹೋಗದ ಹಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಯಾಕಪ್ಪ ಶಂಕರಣ್ಣ ಏನಾಗೈತಿ ಮುಳ್ಳುಗಳು ನೆಟ್ಟತನ ಕಾಲಾಗ ತಿಳಿತು ಇದು ನಮ್ಮ ಶೀಲವ್ ಕೊಟ್ಟ ಪ್ರಸಾದನೂ ಇರಬೇಕು ಹೇಳಿದ್ನಲ್ಲೋ ತಡವು ಮಾಡು ಆ ಹುಡುಗಿನ ತಡವು ಮಾಡು ಚಲೋ ಅಲ್ಲ ಅದು ಕೇಳ್ತೀಯ ನನ್ನ ಮಾತು ಚಾಣ್ಯಾದಿ ನಡಿ ದವಾಖಾನೆ ಕರ್ಕೊಂಡು ಹೋಗಿ ನಡಿ ಆಕ್ಷನ್ ವೆಲ್ಕಮ್ ಅಂಕಲ್ ವೆಲ್ಕಮ್ ಏನು ನಾನು ಪೇಮೆಂಟ್ ತಗೊಂಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ನಮ್ಮ ಚಿಕ್ಕಮ್ಮ ಆರಾಮಾಗಿದ್ದಾಳ ನಿಮ್ಮ ಚಿಕ್ಕಮ್ಮನ ಸುದ್ದಿ ನನಗೆ ಯಾಕೆ ಬೇಕು ಯಾಕೆ ಅಂದ್ರೆ ನೀನು ಅವಳ ಎಕ್ಸ್ಟ್ರಾ ಗಂಡ ಶೀಲಾ ಕೂಲ್ ಡೌನ್ ಒಟ್ಟು ನಿನ್ನಿಂದರ ನಮ್ಮ ಮನೆ ಮರ್ಯಾದೆ ಅಡಿಗೆ ಮನೆಯಾಗ ಉಳಿಯಾಕತ್ತೈತಿ ಅಷ್ಟ ಸಾಕ್ ನೋಡು ನಿಮ್ಮಪ್ಪನ ಕೈಯಾಗ ದುಡಿಯಾಕದೇನಿ ಆಳಾಗೇನಂತ ನೀ ಏನಂದ್ರು ಸುಮ್ಮನದೇನಿ ಇವರ್ ಕರೆಕ್ಟ್ ಅಪ್ಪನ ಕೈಯಾಗ ದುಡಿಯಾಕತ್ತಿದಿ ಅಡಿಗೆ ಮನೆಯಾಗ ದುಡಾಕತ್ತಿದಿ ಅಪ್ಪನ ಕೈಯಾಗ ಆಳಾಗಿದಿ ಚಿಕ್ಕಮ್ಮನ ಆಳಾಕತ್ತಿದಿ ನನಗ ಈ ರೀತಿ ಅಪವಾದ ಕೊಟ್ರೆ ನಾನು ಸುಮ್ಮನಿರುದಿಲ್ಲ ಏನು ಕಿಸಿ ಹಾಕಾಗುದಿಲ್ಲ ಆದ್ರೆ ನಿಂದು ತಪ್ಪಲ್ಲ ನಮ್ಮಪ್ಪನ ಮೊದಲನೇ ಹೆಂಡತಿ ಅಂದ್ರ ನಮ್ಮವ್ವ ನನ್ನ ಹಡ್ದ ಸತ್ವಾದ ಇನ್ನು ಎರಡನೇದಕ್ಕೆ ತವ್ರ ಮನೆಗೆ ಅಂತ ಹೋದಕ್ಕೆ ಹೊಳ್ಳಿ ಬರಲೇ ಇಲ್ಲ ಇನ್ನು ಮೂರನೇದಕ್ಕೆ ನನ್ನ ಹುರಿದು ಮುಕ್ಕಿ ನನ್ನ ಕೈಲೇ ಸರಾಯಿ ತರಿಸಿ ತಾನೋ ಕುಡಿದ್ಲು ನನಗೂ ಕುಡಿಯಾಕ ಕಳಿಸಿದ್ಲು ಆಳ ಮಗನ ಜೋಡಿ ಓಡೋದಕ್ಕೆ ಇದು ಹೊಳ್ಳಿ ಪತ್ತೇನೇ ಇಲ್ಲ ಅದು ನಿಮ್ಮಪ್ಪನ ದುರ್ದೈವ ಅಲ್ಲ ನಿನ್ನ ಸುದೈವ ಇನ್ನ ಈಗ ಬಂದಿರೋ ನಾಲ್ಕನೇದಕ್ಕೆ ಅಂದ್ರ ನಮ್ಮ ಚಿಕ್ಕಮ್ಮ ನಾಲ್ಕು ದಿವಸ ಉಳಿತಾಳೋ ಇಲ್ಲೋ ಅಂತ ಮಾಡಿದ್ದೆ ಆದ್ರೆ ಆಹಾ ನೀವದ್ರಲ್ರಿ ಮಹಾನುಭಾವರು ಪುಣ್ಯಾತ್ಮ ಮನೆಗೆ ಕೆಲಸಕ್ಕ ಅಂತ ಸೇರಿ ಅಡಿಗೆ ಮನಿನ ಹಾಕ್ಬಿಟ್ಟೆ ಹಾ ನಾಯಿ ಹಸಿದಿತ್ತು ಅನ್ನ ಹಳಸಿತ್ತು ಒಟ್ಟ ಏನಾರ ಆಗ್ಲಿ ನಿನ್ನಿಂದ ನಮ್ಮ ಶುದ್ಧರ ಆಗತ್ತಲ್ಲ ಅಷ್ಟ ಸಾಕ್ ನಾನು ನಿನ್ ಮೋಸ ಮಾಡೋ ನನ್ನ ಕಿಚ್ಚಿನಿಂದ ನನ್ನ ಮೇಲೆ ಸೀಡು ತಿರ್ಸ್ಕೊಳಕ ಈ ಆರೋಪ ಹೊರಿಸಿ ಆದ್ರೂ ನೀ ಹೆದರ್ಬಿಡೋ ಕಾಕ ನಿನ್ ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ಆದ್ರೆ ನಮ್ಮ ಚಿಕ್ಕಮ್ಮನ ಕೈ ಬಿಡಬೇಡ ನಿನ್ನಿಂದ ಒಂದು ಗಂಡು ಹುಟ್ಟಿದ್ರ ನಮ್ಮ ಮನೆಗೆ ದಿಕ್ಕಾಗುತ್ತೋ ನಾ ಹಿಂಗ್ ಮಾಡಾಕುಂತೀನಿ ಅದಕ್ಕೆ ಏನ್ ಸಾಕ್ಷಿ ಕಪಾಳ ಒರಸುಗಳು ಅದು ಕತ್ತಿದ ನಮ್ಮ ಚಿಕ್ಕಮ್ಮನ ಲಿಪ್ಸ್ಟಿಕ್ ಇನ್ನೂ ಹೋಗಿಲ್ಲ ಕಣ್ಣಾರೆ ಕಂಡಿನೋ ಅಂದಲ್ಲೇ ಬಟ್ಟು ಮಾಡಿ ತೋರಿಸ್ತೀನಿ ಏನರ ಯಾಕಾಗಿ ಆದಷ್ಟು ದೌಡು ನಮ್ಮ ಮನೆಗೊಂದು ಗಂಡ ಪಾಪ ಅನ್ನು ಕ್ವಾಟ್ರ್ ಬಿಡಪ್ಪ ನೋಡ ನಿನಗೆ ಖರೆ ಅನ್ಸಿದ್ರೆ ನನಗೊಂದು ಕಪಾಳಿಗೆ ಹೊಡೆದು ಬಿಡ ಆದ್ರೆ ಈ ಸುದ್ದಿ ನನಗೆ ಯಾಕೆ ಬೇಕಲ್ಲ ಸುದ್ದಿ ವರ್ಷಕ್ಕೊಂದೊಂದು ಮದುವೆ ಆಗೋ ನಮ್ಮ ಅಪ್ಪಗ ಬುದ್ಧಿಲ್ಲ ಅದೊಂದು ಮುದಿ ಹುಲಿ ತನ್ನ ಹಸಿವಿಗೆ ಅಂತ ಎಳೆಯ ಚಿಗರಿ ಮರಿನ ಕೊಂದು ಹಾಕ್ತು ತಿನ್ನೋ ತಾಕತ್ತಿಲ್ಲ ಮುಚ್ಕೊಂಡು ಮಕ್ಕೊಂಬಿಡ್ತು ಆವಾಗ ಬಂತು ನೋಡ್ರಿ ಗೊಳ್ಳೆ ನರಿ ಪಾಪ ಮಾಂಸ ಹಾಳಾಗೋಗುತ್ತಲ್ಲ ಅಂತ ತಿಂದು ತನ್ನ ಹೊಟ್ಟೆ ತುಂಬಿಸ್ಕೊಂಡ್ರೆ ಅದ್ರಾಗ ತಪ್ಪಿನ ಮಾತೆಲ್ಲಿಂದ ಬಂತು ಅಂಕಲ್
ಹೋಗಿ ಹೋಗಿ ನಾನು ನೀನು ಕೂಡ ಮಾತಾಡಕೊಂತೀನಲ್ಲ, ನನ್ನ ಕಾಲ ತಗೊಂಡು ನಾನು ಹೊಳ್ಕೋಬೇಕು. ಬರ್ತೀನಿ. ನೋಡಿದ್ರೇನ್ರಿ ಗೋವಿಂದ, ಕಾಣಬಾರ್ದನ್ನ ಕಂಡಿರಿ, ಕೇಳಬಾರ್ದನ್ನ ಕೇಳಿರಿ, ನೋಡಬಾರ್ದನ್ನ ನೋಡ್ರಿ ಅಂದ್ರೆ ಮಾತು ಸುಳ್ಳಾಕೇನ್ರಿ? ಅಲ್ರಿ, ಅಂಗಡಿಯಲ್ಲಿ ಕುಡಿತಾರ, ಮನೆಯಲ್ಲಿ ಕುಡಿತಾರ, ಈಗ ಬೀದಿಗೆ ಬಂತಲ್ರಿ. ಏನಪ್ಪ ತಮ್ಮ ಹಂಗೆಲ್ಲ ಮಾಡಬಾರ್ದು. ತಮ್ಮಲ್ಲ ತಂಗಿ, ತಂಗಿ ಹಲೋ ವೈಕುಂಠ ಕೈಲಾಸ ಶಿವ 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 ಅವರೇ ಇವರು ಇವರೇ ಅವರು. ಏನವ ತಾಯಿ ಇದು, ಇಂಥ ನಿಷೇಧಾಗ ನಮ್ಮಂಥ ಮುದುಕರಿಗೆ ಆದ್ರೆ ನಮ್ಮ ಗತಿ ಏನಾಗಬೇಕು? ನಿಶೆ ಆಗಿದ್ದು ನನಗ, ನೀವು ಸ್ವಲ್ಪ ಸರಿ ಹೋಗಕ್ಕೆ ಬರ್ತೈತಿಲ್ಲ. ಅಲ್ದ ಕುಡಿದವ್ರು ಯಾರಿಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಾಯಬಹುದು. ತಲೆ ಕೆಟ್ಟು ಗಂಡಸರು ಕುಡಿತಾರ ಅಂತ ಕೇಳಿದ್ವಿ, ಆದ್ರೆ ಹೆಣ್ಣು ಹೆಂಗಸು ಹರಿಯದ ಹುಡುಗಿ ಹಿಂಗ ಮಾಡೋದು ಸರಿಯಲ್ಲ ಬಿಡವ. ಇದು ಎಲ್ಲದಕ್ಕೂ ಕಾರಣ ಇರುತ್ತೆ ಗುರುವೇ. ನಮ್ಮಪ್ಪಗ ವಯಸ್ಸು ಹೆಚ್ಚಾದಂಗ ಮದುವೆ ಹುಚ್ಚು ತಲೆಗೆ ಏರ್ಕೊಂತ ನಾ ಓತು. ನಮ್ಮಪ್ಪನ ಮೂರನೇ ಹೆಂಡತಿ ನನಗ ಕುಡಿಯಕ್ ಕಲ್ಸಿದ್ಲು. ನಾ ಪ್ರೀತಿ ಮಾಡಿದ ಹುಡುಗನ ನಾಲ್ಕನೇದಕ್ಕೆ ಬುಟ್ಟಿಗೆ ಹಾಕೊಂಡ್ಲು. ನಾ ಬೀದಿಗೆ ಬಿದ್ದೆ ಅಲ್ಲವ, ಮನೆ ಬಿಟ್ಟು ಏನೋ ಬಂದಿ, ಒಂದು ಒಳ್ಳೆ ಹುಡುಗನ ಮದುವೆ ಮಾಡಿಕೊಂಡು ಸಂಸಾರ ಮಾಡೋದು ಬಿಟ್ಟು ಹಿಂಗ ಕುಡ್ಕೊಂತ ಅಡ್ಡಾಡಿದ್ರೆ ಗತಿ ಹೆಂಗವ? ನನ್ನಂತ ಕುಡುಕಿನ ಯಾರು ಕಟ್ಕೊಂತಾರ್ರಿ? ಒಬ್ಬಂಟಿ ಹೆಣ್ಣಿನ ನೋಡಿ ಜ್ವಲ್ಲ ಸುರಿಸ್ತಾರ ಅಂತ ಕಚ್ಚರಕ್ರಿ ಬುದ್ಧಿ ಕಲಿಸಕ ಧೈರ್ಯ ಬೇಕಲ್ಲ, ಅದಕ್ಕ ಕುಡಿಯಕ್ ಕಲ್ತೆ ಹೆಚ್ಚಿಗೆ ಮಾಡದೆ. ಅಲ್ದ ಕುಡಿಯದಿದ್ರೆ ಚಿಕನ್ ತಿನ್ನಕ್ ಮನಸ್ಸಾಗೋದಿಲ್ಲ. ಶಿವ ಶಿವ, ಕುಡಿಯೋದಲ್ದ ಮಾಂಸ ತಿನ್ನೋದು ಪಾಪ, ಭಯಂಕರ ಪಾಪ. ಅಲ್ದ ಈ ಪ್ರಕೃತಿ ಕೆಡತ್ರವ? ಯಾಕೆ ಕೆಡತ್ತ? ತಿನ್ನೋದು ಕುಡಿಯೋದು ಗೊತ್ತಿಲ್ಲದಕ್ಕ ಹಿಂಗ ಸೊಳಕ್ಯಾನಂಗದ್ರಿ. ಚಾಲು ಮಾಡಿ ನೋಡ್ರಿ, ಎರಡು ತಿಂಗಳದಾಗನ ದಾರಸಿಂಗ್ ಕಿಂಕಂಗ್ ಆದಂಗ ಹಾಕಿರಿ. ಶಿವ ನಾವು ಶುರು ಮಾಡೋನ್ರಿ? ಸುಮ್ನಿರಿ. ಅಲ್ಲವ ತಾಯಿ, ಮಾನವ ಜನ್ಮ ಶ್ರೇಷ್ಠವಾದದ್ದು, ಅಂಥದ್ರಾಗ ಇಂಥದ್ದು ಕುಡಿಯೋದು ತಪ್ಪು ಅಂತ ನಿನಗೆ ತಿಳಿದಿಲ್ಲ. ನಮ್ಮ ನಾಡು ರಾಮರಾಜ್ಯ ಆಗಬೇಕು ಅಂತ ಬಲ್ಲವ್ರು ಹೇಳಿಲ್ಲೇನವ? ರಾಮರಾಜ್ಯ ಆಗಬೇಕು ಹೌದ್ರಿ. ಅಂದ್ರೆ ಎಲ್ಲಾರು ತಮ್ ತಮ್ ಹೆಂಡರಿಗೆ ಬೆಂಕಿ ಹಚ್ಚಿ ಚೈನಿ ಹೊಡ್ರಿ ಅಂತ ಹೇಳ್ತೀರ ನೀವ? ಹೆಂಗ ಹೋದ್ರಿ ಇದ್ರ ಬರ್ತಾರ ಇವ್ರ? ಅಲ್ರವ ಮಾಂಸಾಹಾರ ಮಾಡಬಾರ್ದು, ಸಾತ್ವಿಕನಾಗಿ ರಾಮನಂಗ ಬಾಳ್ಬೇಕಂತ ಹೇಳಿದ ತಪ್ಪ? ಯಾಕ ರಾಮ ಮಾಂಸ ತಿಂತಿದ್ದಿಲ್ಲ? ಹೌದೇನ್ರಿ, ರಾಮ ರಾಜ್ಯ ಬಿಟ್ಟು ಹೆಂಡತಿನ ಕರ್ಕೊಂಡು ಪಿಕ್ನಿಕ್ಗೆ ಅಂತ ಕಾಡಿಗೆ ಹೋದಾಗ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಗಜ್ರಿ ಮೂಲಂಗಿ ಎಣ್ಣಿ ಬೆಣ್ಣಿ ಬೇಳಿ ನೀವ ಸಪ್ಲೈ ಮಾಡಿದ್ರ? ಗಡ್ಡಿ ಗೆಣಸು ತಿಂತಿದ್ದ. ಅಬ್ಜೆಕ್ಷನ್ ಮೇಲೋಡ್. ಪ್ರಾಣಿಗಳನ್ನು ಕೊಲ್ತಿದ್ದ, ಮಾಂಸ ತಿಂತಿದ್ದ. ಒಂದಿನ ಹೆಂಡತಿ ಮಾತು ಕೇಳಿ ಬಂಗಾರ ಚಿಗರಿ ಬೆನ್ನತ್ತಿ ಹೋಗಿ ಹೆಂಡತಿನ ಕಳ್ಕೊಂಡು ಪಜಿತಿ ಬಿದ್ದ. ಬ್ಯಾಡ್ರಪ್ಪ ನಿಮ್ ಪರಿಸ್ಥಿತಿ. ಸುಮ್ಮನೆ ನಿಂದ್ರಿ ಸ್ವಾಮಿಗಳ. ಅವಾಗ ರಾಮಗ ಒಬ್ಬಕೆ ಹೇಳ್ತಿದ್ಲು, ಉಳಿದ್ರು ಎಷ್ಟು ಮಾಡ್ಕೊಂಡ್ರು ನಡೀತಿತ್ತು. ಆದ್ರೆ ಈಗ ನಮ್ ಗೌರ್ಮೆಂಟ್ ಕಾನೂನು ಮಾಡಿಬಿಟ್ಟ ಏನಂತ, ಒಬ್ಬವ ಒಂದೇ ಮದುವೆ ಆಗ್ಬೇಕು ಅಂತ. ಸ್ಟೆಪ್ನಿ ಎಷ್ಟಿದ್ರು ನಡೀತಾವ ಅಂದಾಗ ಈಗ ಎಲ್ಲಾರು ರಾಮಣ್ಣಗಳು ಏಕಪತ್ನಿ ವ್ರತಸ್ಥರ ಅಂದ್ಮೇಲೆ ಈಗಿಂದ ನಿಜವಾದ ರಾಮರಾಜ್ಯ ಅಂತ ನನ್ನ ವಿಚಾರ. ಏನ ಅಂದ್ರಿ ಇವ್ರು? ಏನ್ರಿ ಯಾಕಲ್ಲಿ ಬಿಡ್ರಿ ಅವ್ವ ತಾಯಿ ಹೆಣದವ್ವ, ಸ್ವಲ್ಪ ಪಾಪ ಪುಣ್ಯದ ಬಗ್ಗೆ ವಿಚಾರ ಮಾಡವ. ಈಗೆಲ್ಲ ದೇವರು ದಿಂಡ್ರದು ಮುಗೀತು, ಈಗ ಪಾಪ ಪುಣ್ಯದ ವಿಚಾರಕ್ಕೆ ಬಂದ್ರೆ ಒಂದ್ ಕೆಲ್ಸ ಮಾಡು ನಡ್ರಲ್ಲಿ ಕಟ್ಟಿ ಮೇಲೆ ಕುಂತ ಮಾತಾಡೋಣ. ಬರಲ್ಲ ಕಟ್ಟಿ ಬಾರಿ ಪಾಡ ಐತಿ, ಬರಲ್ಲ ಕುಂತ ಮಾತಾಡೋಣ ಅಂತ ದೇಶಿತ್ ಬರ್ರಿ. ಅಲ್ರಿ ಸೋಮರ,
ಆಗ್ಲೇ ಏನಂದ್ರಲ್ಲಿ ನೀವು ಪಾಪ ಪುಣ್ಯದ ವಿಚಾರದ ಬಗ್ಗೆ ಮಾತಾಡಕತ್ತಿದ್ರಿ. ಸರಿ, ಇದ್ರಾಗ ಪಾಪ ಯಾವುದು ಪುಣ್ಯ ಯಾವುದು ಅಂತ ನನಗೆ ಹೇಳ್ರಿ. ನೋಡುವ, ಅಷ್ಟು ತಿಳಿಸಿ ಹೇಳೋ ಬುದ್ಧಿ ನಮಗೂ ಇಲ್ಲ. ಆದ್ರೆ ಈ ಕುಡಿದು ತಿನ್ನುದು, ಪ್ರಾಣಿ ಹಿಂಸೆ ಮಾಡುದು, ಈ ಕೊಲ್ಲುದು ಏನದವಲ್ಲ, ಇವು ಪಾಪದ ಕೆಲಸ ಅಂತ ಹೇಳಬಲ್ವಿ ಅಷ್ಟ. ಓಹೋ, ಕೊಲ್ಲುದು ಕುಡಿಯೋದು ತಿನ್ನೋದು ಪಾಪದ ಕೆಲಸ. ಓಕೆ ಓಕೆ, ಒಪ್ಕೊಳ್ಳೋಣ. ಅಲ್ರಿ ಸೋಮರ, ಹಿಂದಕ್ಕ ಹಿಂದಕ್ಕೇನಾತಂತ ನೋಡ್ರಿ. ಅದೇನಕ್ಕ ಸುಮ್ಮನೆ ರೀ, ಅಲ್ಲಿ ಹಿಂದಕ್ಕ ಅಲ್ರಿ ಹಿಂದಕ್ಕ. ಓಹೋಹೋ, ಒನ್ಸ್ ಅಪಾನ್ ಎ ಟೈಮ್. ಯಸ್ ಯಸ್ ಯಸ್, ಅದೇ ಟೈಮ್ ಶ್ರೀ ಕೃಷ್ಣ. ಏನ್ರಿ ನೀವು, ಶ್ರೀ ಕೃಷ್ಣ ಜಂಪರ್ ಕೃಷ್ಣ ಶ್ರೀ ಕೃಷ್ಣ ಅನ್ರಿ ಅಂತಾರ್ರಿ. ಹೆಂಗ ಸರ್ ಸೀರಿ ಕುಬ್ಸ ಕದಕೊಂತ ಅಡ್ಡಾಡದಂಗ ಸೀರಿ ಕೃಷ್ಣ ಅಂದ ಇನ್ನೇನ್ ಅಂತಾರ್ರಿ. ಅಲ್ರಿ, ಮಹಾಭಾರತದ ಯುದ್ಧ ನಡೆದಾಗ ಅರ್ಜುನ ನನ್ನ ಎದುರಿಗಿನ ಸೈನ್ಯದಾಗಿರೋರೆಲ್ಲ ನನ್ನ ಬಂಧು ಬಳಗ, ನಾ ಅವ್ರನ್ನ ಕೊಲ್ಲಕೊಲ್ಲೆ ಯುದ್ಧ ಮಾಡಕೊಲ್ಲೆ ಅಂದಾಗ ಶ್ರೀಕೃಷ್ಣ ಅರ್ಜುನಗೆ ಏನಂತ ಉಪದೇಶ ಮಾಡ್ದ ಹೇಳ್ರಿ. ನಿಮ್ಗೂ ಗೊತ್ತಾಯ್ತು ಬಿಡ್ರಿ, ಯುದ್ಧ ರಂಗದಾಗ ನಿಂತಾಗ ಎದುರಿಗಿದ್ದ ಅವ ಬಂಧು ಬಾಂಧವಿದ್ರು ಅವನಿನ್ ವೈರಿ, ವೈರಿ ಕೊಲ್ಲೋ ತಪ್ಪಲ್ಲ. ಅಲ್ದ, ದೇಹ ಬೇರೆ ಆತ್ಮ ಬೇರೆ, ನೀ ಕೊಲ್ತಾ ಇರೋ ದೇಹನ ಹೊರತು ಆತ್ಮನಲ್ಲ, ಆತ್ಮ ಅಮರ ಅಂತ ಹೇಳ. ಹೌದವ್ವ ತಾಯಿ, ದೇಶ ಕಾಯಿ ಸೈನಿಕರು ವೈರಿಗಳನ್ನ ಕೊಲ್ಲೋದು ಪಾಪ ಅಲ್ಲ. ಪಾಪ ಅಲ್ಲ, ಅಲ್ಲ ಪಾಪ ಅಲ್ಲ, ಅಲ್ಲ ಅಂದಾಗ ನಾವ್ ಒಂದು ಕುರಿ ಕೋಳಿ ಕೊಂದು ತಿಂದ್ರ ಪಾಪ ಯಾವ ಏರೋಪ್ಲೇನ್ ಹತ್ತಿ ಇಳಿತೈತಿ ನನಗೆ ಹೇಳ್ರಪ್ಪ. ಹೆಚ್ಚಿನವ್ರ ಗಂಟು ಬಿದ್ದಿರಪ್ಪ ಇವ್ರ. ನೀವ್ ಹೆದರ್ಬಾರ್ದು, ಸುಮ್ಮನೆ ನಾ ತೀಸ್ ಹೇಳ್ತೀನಿ. ಅವರೆಲ್ಲ ಯುದ್ಧ ಮಾಡಿದ್ದು, ಶತ್ರುಗಳನ್ನು ಕೊಂದದ್ದು ದೇಶ ಸಲುವಾಗಿ. ಆದ್ರೆ ನೀವು ನಿಮ್ಮ ಹೊಟ್ಟೆ ತುಂಬಿಸುವ ಸಂಬಂಧ ಪ್ರಾಣಿಗಳನ್ನು ಕೊಂದು ತಿಂತಿರಲ್ಲ, ಇದು ಪಾಪ ಅಲ್ಲೇನ್ರಿ? ಇಲ್ಲ, ನಾನು ನನಗಾಗಿ ನನ್ನ ಸ್ವಾರ್ಥಕ್ಕಾಗಿ ಮಾಂಸ ತಿನ್ನಂಗಿಲ್ಲ. ಮತ್ತೆ ದೇವರು ಸರ್ವಾಂತರ್ಯಾಮಿ ಹೌದು ಅಲ್ಲ? ಹೌದು. ಎಲ್ಲೆಲ್ಲೂ ದೇವ್ರದಾನ? ಹೌದು. ಅಣುರೇಣು ತ್ರಿಣಕಾಷ್ಟಗಳಲ್ಲೂ ದೇವ್ರದಾನ? ಹೌದು. ಹಾಗಾದ್ರೆ ಈ ಗಿಡದಲ್ಲಿರುವನೆ ಇದ್ದಾನೆ, ಈ ಗೋಡೆಯಲ್ಲಿರುವನೆ ಇದ್ದಾನೆ, ಆ ಗುಡ್ಡದಲ್ಲಿರುವನೆ ಇದ್ದಾನೆ, ಈ ಕಲ್ಲಿನಲ್ಲಿರುವನೆ ಇದ್ದಾನೆ, ನಿಮ್ಮಲ್ಲಿ ಇದ್ದಾನೆ, ನನ್ನಲ್ಲಿ ಖಂಡಿತ ಇದ್ದಾನೆ. ಹಾ, ನನ್ನಲ್ಲಿರೋ ಆತ್ಮಸ್ವರೂಪಿ ಪರಮಾತ್ಮ ಕೇಳ್ತಾ ಇದ್ದಾನೆ, ಅವನಿಗೋಸ್ಕರ ನಾ ಮಾಂಸ ತಿಂತ ಇದ್ದೀನಿ. ಗುರು, ಯಾವ ದೇವ್ರ ಮರ್ಯಾದಿನ ಉಳಿಸುದಿಲ್ಲ. ಯವ್ವ ತಾಯಿ, ಹಡದವ್ವ, ಒಂದ್ ಎರಡ್ ಮೂರು ರೂಪಾಯಿ ಕೊಟ್ಟು ಬಿಡವ, ನಾವು ಹೋಗ್ಬಿಡ್ತೀವಿ. ಎರಡ್ ಮೂರು ರೂಪಾಯಿ ಯಾಕ್ರಿ? ನಡ್ರಿ ನನ್ ಜೊತೆ, ಫುಲ್ ಒಂದ್ ಎರಡು ಕ್ವಾರ್ಟರ್ ಕುಡಿಸಿ ಚಿಕನ್ 65 ತಿನ್ನಿಸ್ರಿ, ನಡ್ರಿ ಬರ ಹೋಗೋಣ. ಶಿವ, ಬಾಯ ಸುಳು ಸುಳು ನೀರು ಬರಾಕತ್ತಿರ್ಬೇಕಲ್ಲ. ಸುಂದ್ರಿ ಯವ್ವಾ, ನಾವು ಕುಡಿಯವ್ರಲ್ಲ, ಮಾಂಸ ತಿನ್ನವ್ರಲ್ಲ, ಈಗ ನಮ್ಮನ್ನ ಕೈ ಬಿಟ್ಟು ಬಿಡುವ, ಹೆಂಗ್ ಹೊಕ್ಕೇವ್ ನೋಡ್ರಿ. ನೋಡ್ಬೇಕ್ರ ಕುಡಿಯಂಗಿಲ್ಲ, ಕುಡಿದಿಲ್ವಾ ಮಾಂಸ ತಿನ್ನಂಗಿಲ್ಲ, ಸಾಪ್ ಸಾಪ್ ತಿನ್ನಂಗಿಲ್ಲ. ಮತ್ತು ಬೇಡ್ರ ಕಣ್ಣಪ್ಪ, ಮಾಂಸ ನೈವೇದ್ಯ ಮಾಡಿದ್ರೆ ಪರಮಾತ್ಮನ ಪ್ರತ್ಯಕ್ಷ ಆದ್ನಂತಲ್ಲ. ಮತ್ತೆ ಸಿರಿಯಾಳನ ಮನೆಗೆ ಹೋಗಿ ಅವನ ಮಗನ ತಲೆ ಮಾಂಸ ಅಡಿಗೆ ಮಾಡಿಸ್ಕೊಂಡು ಉಂಡಾನಲ್ಲ, ಅವನಿಗಿಂತ ಹೆಚ್ಚಿನವ್ರ ನೀವು. ಕುಡಿಯಂಗಿಲ್ಲ ಅಂತ ತಿನ್ನಂಗಿಲ್ಲ, ನಡ್ರಿ ಬರ್ಗೋ ನಡ್ರಿ. ಯವ್ವಾ, ನಾವ್ ಏನು ಕುಡಿಯಂಗಿಲ್ಲ, ಏನು ತಿನ್ನಂಗಿಲ್ಲ, ಒಟ್ಟು ಒಟ್ಟು ಊಟನ ಮಾಡಂಗಿಲ್ಲ. ಏ ನಡ್ರಿ ಹೋಗೋಣ. ಏ ಸ್ಟಾಪ್, ಹಂಗ ಹೊಂಟ್ರಿ ಬಿಟ್ರೆ ಬಿಟ್ಟು ಬಿಡ್ತಾರ ನಿಮ್ಮನ್ನ? ಏನು ತಿನ್ನಂಗಿಲ್ಲ, ಏನು ಕುಡಿಯಂಗಿಲ್ಲ. ಇಲ್ಲ, ಮತ್ ನೀವು ಬದುಕಿದ್ದೀರ ಹೆಂಗ? ಆದ್ರೆ ಅಲ್ಪಾಪರ ಅಂತ ಹೇಳಿ ಹಣ್ಣು ಹಾಲು ಇಷ್ಟಿಷ್ಟ ತಗೊಂತೇವ್ರಿ. ಈ ವಯಸ್ಸಿನಾಗೂ ತಾಯಿ ಹಾಲು ಕುಡಿತ್ರೆ? ಏನ್ರಿ ನೀವ್, ನಾವೇನ್ ಸಣ್ಣ ಹುಡ್ರನ್ನ ತಾಯಿ ಹಾಲು ಕುಡಿಯಕ ಮೇಲಾಗಿ? ನಾವ್ ಸಣ್ಣಾರಿದ್ದಾಗಿಂದ ನಾವ್ ತಾಯಿ ಹಾಲು ಕುಡ್ದವ್ರಲ್ಲ. ಅಯ್ಯೋ ಪಾಪ, ನೀವು ಹುಟ್ಟಿದ ಕೂಡ್ಲ ನಿಮ್ಮ ತಾಯಂದ್ರು ಸತ್ವಾದ್ರ? ಆ ಏನ್, ಅವ್ರು ಸತ್ತ ಮೇಲೆ ನೀವು ಹುಟ್ಕೊಂಡ್ರಿ? ಅದ್ವಾನ ಆದ್ರಪ್ಪ ನಮ್ ಪರಿಸ್ಥಿತಿ. ಆ ವಿಷಯ ಇರ್ಲಿ ಬಿಡ್ರಿ, ಈಗ ನೀವ್ ಯಾ ಹಾಲು ಕುಡ್ದು ಬದಕಕ್ಕ
ಬೇಕತ್ರಿ ಅದನ್ನ ಹೇಳ. ಆಡಿನ ಹಾಲ್ರಿ ಆಡಿನ ಹಾಲು. ಬಾಪ್ಪರೆ ಸ್ವಾಮಿಗಳ, ನಾ ಮಾಡುದಿಲ್ಲ ಪಾಪದ ಕೆಲಸ, ನೀವು ಮಾಡದಷ್ಟು ಪುಣ್ಯದ ಕೆಲಸನ. ನಾವೇನ್ ಮಾಡೇವ್ರಿ ಪಾಪದ ಕೆಲಸನ? ಆ ದೇವ್ರು ಆಡಿನ ಮಲ್ಯಾಗ ಹಾಲು ಸೃಷ್ಟಿ ಮಾಡಿದ್ದು ನಿಮ್ಮ ಸಲುವಾಗಿ ಅಂತ ತಿಳ್ಕೊಂಡಿರ. ಮತ್ತ ಪಾಪ ಅದ್ರ ಮರಿ ಸಲುವಾಗಿ ಅಲ್ಲನ್ರಿ, ಆ ಹಾಲು ನೀವು ಕುಡಿದು ಹೊಟ್ಟಿ ತುಂಬಿಸ್ಕೊಂತೀರಿ ಅಂದ ಮೇಲೆ ಇದು ಪಾಪ ಅಲ್ಲ ಅಂತ ಸಿದ್ಧ ಮಾಡಿ ಕೊಟ್ಟು ಮುಂದೆ ದಾಟ್ರಿ. ಅಲ್ರಿ ಸ್ವಾಮಿಗಳ, ದೇವ್ರು ಹಣ್ಣು ಸೃಷ್ಟಿ ಮಾಡಿರೋದು ಪಕ್ಷಿಗಳ ಸಲುವಾಗಿ, ಅವನ್ನ ನೀವು ತಿಂತೀರಿ ಅಂದಾಗ ನಿಮಗೆ ಎಷ್ಟು ಕೆಜಿ ಪುಣ್ಯ ಬರ್ತೈತಿ ಹೇಳಿ ಮುಂದಕ್ಕೆ ಹೋಗಿ. ನೀವು ಬಹಳ ಬಹಳ ತಿಳ್ಕೊಂಡ್ರಿ. ಇದು ತಿಳುವಳಿಕೆ ಪ್ರಶ್ನೆ ಅಲ್ರಿ, ವಿಚಾರ ಮಾಡಬೇಕಾದ ಪ್ರಶ್ನೆ. ಯಾವುದೇ ಹಾಲಾಗ್ಲಿ ಆ ಮಕ್ಕಳು ಮರಿಗೆ ಸಂಬಂಧಪಟ್ಟಿತ್ತು, ಇನ್ನ ಹಣ್ಣು ಧಾನ್ಯ ಪಕ್ಷಿಗಳ ಸಂಬಂಧಪಟ್ಟಿದ್ದು, ಇನ್ನು ಮನುಷ್ಯಗ ಅಂತ ದೇವ್ರು ಏನ್ ಆಹಾರ ಸೃಷ್ಟಿ ಮಾಡನ ನನಗೆ ಹೇಳ. ಗೋವಿಂದ ಏನ್ ಮಾಡ್ಲಿಕ್ಕತ್ತೀರಿ? ಆ ಗಿಡದಾಗ ಎಲಿ ಎಷ್ಟದವ ಎಣಸಾಕ ಹತ್ತೇನ್ರಿ? ಅದನ್ನ ಬಿಡ್ರಿ, ಈ ಕಡೆ ಹೊಳ್ರಿ. ಒಂದು ಸಣ್ಣ ಸಮಸ್ಯೆ ಅದ, ಅದಕ್ಕೆ ಉತ್ತರ ಹೇಳ್ರಿ. ಏನ್ರಿ ಸಣ್ಣ ಸಮಸ್ಯೆ? ಮನುಷ್ಯನಿಗೆ ದೇವ್ರು ತಿನ್ನೋದಕ್ಕೆ ಅಂತ ಏನು ಸೃಷ್ಟಿ ಮಾಡಿದ್ದಾನೆ? ಮನುಷ್ಯನಿಗೆ ತಿನ್ನೋದಕ್ಕೆ ದೇವ್ರು ಏನು ಸೃಷ್ಟಿ ಮಾಡಿದ್ರಿ? ಸಣ್ಣ ಸಮಸ್ಯೆ ಚಿಕ್ಕ ಸಮಸ್ಯೆ ಇದನ್ನ ನನ್ನ ಕೇಳೋದ? ನೀವ ಹೇಳ್ಬಿಡು. ಪಾರಾದ್ರ ಸ್ವಾಮಿಗಳು, ಏನೈತ್ರಿ ಮನುಷ್ಯಾಗ ತಿನ್ನಾಕ? ಏನ ತಿಂದ್ರು ಇನ್ನೊಂದು ಪ್ರಾಣಿದ ಕಸುಗೊಂಡ ತಿನ್ನಬೇಕು. ಹಕ್ಕಿ ಪಕ್ಷಿ ಹಂಗ ಹಣ್ಣು ಧಾನ್ಯ ತಿಂತಾನ, ಪ್ರಾಣಿಗಳಂಗ ಮಾಂಸ ತಿಂತಾನ, ನೀರಾಗಿನ ಆಹಾರನು ತಿಂತಾನ, ಎಲ್ಲ ನನಗೆ ಇರ್ಲಿ ಅಂತಾನ. ಅಂದಾಗ ಹಾಲು ಹಣ್ಣು ತಿನ್ನೋ ನೀವು ಹೆಂಗ ಪುಣ್ಯವಂತರಾದ್ರಿ, ಮಾಂಸ ತಿನ್ನೋ ನಾನು ಪಾಪಿಟ್ಲೆ ಹೆಂಗಾದ್ರಿ ಅಂತ ಹೇಳ್ರಿ. ನಿನ್ನ ಮಾತು ಖರೆ ಐತವ ನೋಡವ. ನಾವು ನಡೆದಾಡುವಾಗ ಉಸಿರಾಡುವಾಗ ಎಷ್ಟೋ ಜೀವ ಜಂತುಗಳು ನಮಗ್ ಗೊತ್ತಿಲ್ದಂಗನ ಸಾಯ್ತಾವು. ಹಂಗಂತ ತಿಳಿದು ನಾವು ನಡೆದಾಡೋದು ಉಸಿರಾಡೋದು ಬಿಡಕ್ಕಾಗತ್ತೇನ? ಹೌದು ತಾಯಿ, ಆದಷ್ಟು ಸಭ್ಯ ಆಹಾರ ಸಭ್ಯ ನಡವಳಿಕೆಯಿಂದ ಮತ್ತೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ಬಾಳ್ಬೇಕು. ಇಷ್ಟು ಮಾತ್ರ ಹೇಳವಲ್ಲಿ ಏನಮ್ಮ, ಇದ್ರ ಮೇಲೆ ನಿನಗೆ ಹೆಂಗೆ ತಿಳಿತೈತಿ ಹಂಗೆ ನೀನು ನಡ್ಕೊ. ಇದನ್ನು ಒಪ್ತೀನಿ ನಾನು, ಕುಡುಕಿ ಉಪಯೋಗ ಇಲ್ಲದ ಮಡಿಕೆ ಅಂತ ಯಾರು ನನ್ನ ಜೋಡಿ ಮಾತಾಡೋದು? ಆದರೆ ನೀವು ನನ್ನ ಮಗಳು ಅಂತ ಪ್ರೀತಿಯಿಂದ ಮಾತಾಡಿಸಿದ್ರಿ, ಅಷ್ಟು ಸಾಕು ತಂದೆ ನನಗೆ, ಅಷ್ಟು ಸಾಕು. ತಂದೆ ಅಂತ ಕರೆದಿದ್ದೀ, ನಿನಗೊಂದು ಮಾತು ಹೇಳ್ತೀನಿವ, ಹೆಣ್ಣು ಹೆಣ್ಣಾಗಿ ಇರಬೇಕು, ಈ ದುಶ್ಚಟದಿಂದ ದೂರಾಗಿ ಒಳ್ಳೆಯವಳಾಗಿ ಬಾಳ್ಬೇಕು. ಕುಡಿದು ತಿಂದು ಹಾಳಾಗಿ ನಿನಗೆ ನೀನ ಮೋಸ ಮಾಡ್ಕೋಬೇಡವ. ನಾನು ಎಷ್ಟೋ ಸಲ ಹಂಗ ಅನ್ಕೊಂಡ್ರೆ ಎಲ್ಲದಕ್ಕೂ ನೀನು ಹಣೆ ಬಾರ ಅನ್ನೋದೊಂದು ಐತಲ್ಲ, ಇಂಥ ಪಾಪದ ಕೆಲಸದಾಗ ನನ್ನ ಜೀವನ ಮುಗಿಬೇಕು ಅಂತ ನನ್ನ ಹಣೆ ಬರದಾಗ ಇದ್ರೆ ಅದನ್ನ ತಪ್ಪಿಸಾಕ ನಾನು ಯಾರು? ಹಂಗಲ್ಲ ಮಗಳ, ಈ ಕುಡ್ತಕ್ಕ ಕಳಿಯೋ ಸಮಯನ ಆ ದೇವ್ರ ಪೂಜೆ ಧ್ಯಾನ ತಪಸ್ಸಿನೊಳಗೆ ಕಳೆದ್ರೆ ಆ ದೇವ್ರಿಗೆ ನಿನ್ನ ಮೇಲೆ ಕರುಣೆ ಹುಟ್ಟಿ ಒಳ್ಳೇದು ಮಾಡ್ತಾನವ. ನಾವು ಆ ದೇವ್ರ ಪೂಜೆ ಧ್ಯಾನ ಮಾಡಿದಾಗ ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸೋದಾದ್ರೆ ಲಂಚ ತಗೊಂಡು ಕೆಲಸ ಮಾಡೋ ಅಧಿಕಾರಿ ಆದಂಗ ಆತಲ್ಲ ಆ ದೇವ್ರು. ಆ ದೇವ್ರು ನನ್ನ ಹೆಂಗೆ ಹುಟ್ಟಿಸಾನೋ ಹಂಗೆ ಹುಟ್ಟಿನಿ, ಹೆಂಗೆ ಇಟ್ಟಾನೋ ಹಂಗದೀನಿ. ಅವ ಕುಂಬಾರ, ನಾನು ಅವ ಮಾಡಿದ ಮಣ್ಣಿನ ಮಡಿಕೆ. ನನ್ನಲ್ಲೇನಾರ ದೋಷ ಇದ್ರ ಎಲ್ಲ ಅವನ ಕೈ ತಪ್ಪು. ಆದರೂ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಿನ ಜ್ಞಾನ ನಾಯಿ ಮನುಷ್ಯನಿಗೆ ಕೊಟ್ಟಾನವ. ಅದನ್ನು ತಿಳಿದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಂಡು ನಡ್ಕೋಬೇಕು. ಹೌದು ತಾಯಿ. ನೋಡು ಮಗಳ, ನಾವು ಇನ್ನೊಂದು ಸಲ ನಿನಗೆ ಏನಾರ ಭೆಟ್ಟಿ ಗಿಟ್ಟಿ ಆದ್ವಿ ಅಂದ್ರೆ ಅವಾಗ ನೀನು ಮೈ ತುಂಬ ಸೀರೆ ಉಟ್ಕೊಂಡು ಹಣೆ ತುಂಬ ಕುಂಕುಮ ಹಚ್ಕೊಂಡು ಕೈ ತುಂಬ ಬಳೆ ಇಟ್ಕೊಂಡು ಅಪ್ಪಟ ಭಾರತೀಯ ನಾರಿ ಕಂಡಂಗೆ ಕಾಣಬೇಕೇ ಬಾ. ಹೌದು ತಾಯಿ, ನಮ್ಮ ಸಂಸ್ಕೃತಿ ಸಾಂಪ್ರದಾಯ ಪ್ರತೀಕರ ನೀನು ಆಗಬೇಕು. ಆಯ್ತವ, ನಾವೇನು ಬರ್ತೀವಿ ತಾಯಿ, ನಾವೇನು ಬರ್ತೀವಿ. ದೇವ್ರು ಮನುಷ್ಯಾಗ ಜ್ಞಾನ ಅನ್ನೋದನ್ನ ಕೊಟ್ಟಾನವ.
ನಾವು ನಿನಗೆ ಇನ್ನೊಮ್ಮೆ ಭೇಟಿಯಾದಾಗ ನೀನು ಮೈ ತುಂಬ ಸೀರೆ ಉಟ್ಕೊಂಡು ಹಣಿ ತುಂಬ ಕುಂಕುಮ ಹಚ್ಕೊಂಡು ಅಪ್ಪಟ ಭಾರತೀಯ ನಾರಿ ಕಣ್ಣಂಗೆ ಕಾಣ್ಬೇಕು ನೋಡುವ. ಗುಡ್ಸಲ್ದಾಗ ಬಿದ್ದು ಎರಡು ದಿವಸ ಆದ್ರು ಹೊಟ್ಟೆಗೆ ತುತ್ತು ಕೂಳು ಕಚ್ಚಿಲ್ಲ. ಹಿಂಗಾದ್ರೂ ಮುಂದೆ ಹಾಕವ, ಹೊಟ್ಟೆ ಬಗ್ಗೆ ಕಾಳಜಿ ಮಾಡ್ಬೇಕವ. ಅಯ್ಯೋ ಪಾಪಿ, ನಿನ್ನ ಹೊಟ್ಟೆ ಚಿಂತಿನ ನಿನಗಿಲ್ಲ, ನನ್ನ ಸಲುವಾಗಿ ಮರುತ್ತೀಯಲ್ಲೋ. ಶಿಲವ, ಹೊಟ್ಟೆನ ಸಂಕಟ ತಡಿಲಾರ್ದ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಸಿಟ್ಟಾಗ್ಬೇಡವ. ತಲೆ ಕೆಟ್ಟವ್ರಿಗೆ ಬುದ್ಧಿ ಮಾತು ಹೇಳಿದ್ರನ್ನ ಸಿಟ್ಟು ಬರುತ್ತ. ಆದ್ರೂ ತಂದಿ ಸ್ಥಾನದಾಗ ಅದಿದೆ ಹೇಳು. ತಿಂಗಳಿಗೊಂದು ಹೊಸ ಹೆಣ್ಣು ಬಯಸುವ ತಂದೆ, ಕುಡಿಯೋದನ್ನ ಕಲಿಸಿದ ಮಲತಾಯಿ, ಮೆಚ್ಚಿದವು ಮಾಡಿದ ಮೋಸ. ಈ ಗದ್ದಲದಾಗ ನೀನು ಬೀದಿಗೆ ಬಿದ್ದಿ, ನಿನ್ನ ನೀ ಕಳ್ಕೊಂಡು ಬಿಟ್ಟಿ. ಆದ್ರೆ ಹೆಣ್ಣು ಎಂದಿದ್ರು ಹೆಣ್ಣವ, ಹೆಣ್ಣು ಹೆಣ್ಣಾಗಿ ಬಾಳಬೇಕು, ಹೆಣ್ಣಾಗಿ ಉಳಿಬೇಕು. ಆಧಾರ ಇಲ್ಲದೆ ಮಾಳಿಗೆ ನಿಲ್ಲದ ತಂಗಿ, ನಿನ್ನ ಬದುಕು ಅನ್ನೋ ಮನೆ ಕಟ್ಟಾಕ ಗಂಡಿನ ಆಸರೆ ಬೇಕೇ ಬೇಕವ. ಸುಟ್ಟು ಸುಣ್ಣದ ಹಲ್ಲಿನ ಮೇಲೆ ನೀರು ಹೊಯ್ದಂಗೆ ಮಾತಾಡ್ತೀಯಲ್ಲೋ ರಾಮಜ್ಜ, ಇನ್ನೇನು ಉಳಿದೈತಿ ಈ ದೇಹದಾಗ? ಈ ದೇಹ ಮನಸ್ಸು ಎಲ್ಲ ಕಲ್ಲಾಗಿ ಹೋಗೈತಿ. ಮಗಳ ಶಿಲವ್ವ, ನಿನ್ನ ಜೀವ ಭಾಳ ನೊಂದೈತವ್ವ, ಭಾಳ ನೊಂದೈತಿ. ಈ ನಿನ್ನ ನೋವು ಮುರಿಸೋ ಗಂಡಿನ ಆಸರೆ ಸಿಕ್ಕರೆ ಬೇಡ ಅಂತೀಯ ಮಗಳ? ಅಂಥ ಕನಸು ಕಾಣದ್ ಬಿಟ್ಟು ಭಾಳ ದಿವಸ ಆಗೈತಿ. ಯಾವಾಗ ಹೊಲಸು ಬದುಕು ಮುಗಿದಿತ್ತು ಅಂತ ಕಾಯಕತ್ತೀನಿ. ಹೌದವ್ವ, ಹೌದು, ಈ ಹೊಲಸು ಬದುಕು ಮುಗಿದು ನಿನ್ನ ಹೊಸ ಜೀವನ ಪ್ರಾರಂಭ ಆಗ್ಬೇಕಾಗಿತ್ತವ. ಒಗಟಿನ ಮಾತು ಮಾತಾಡಬೇಡ. ನೋಡವ್ವ, ನೀನು ನನ್ನ ತಂದೆ ಸ್ಥಾನದಾಗ ಇಟ್ಟಿದ್ದಿ, ನನ್ನ ನಿನ್ನ ತಂದೆ ಅಂತ ತಿಳ್ಕೊಂಡಿದ್ದಿ. ಅದಕ್ಕೆ ನಾನು ನನ್ನ ಮಗಳು ಮದುವೆ ಮಾಡಿ ನನ್ನ ಜವಾಬ್ದಾರಿ ಕಳ್ಕೋಬೇಕಾಗಿತ್ತವ. ಈಗ ಯಾಕೆ ಬಂತ ವಿಚಾರ? ಯಾಕಂದ್ರೆ ಇಷ್ಟು ದಿವಸ ನಿನ್ನಂಥ ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳೋ ಗಂಡು ಸಿಕ್ಕಿದ್ದಿಲ್ಲ, ಈಗ ಪಕ್ಕಾಳಿಯ ಸಿಕ್ಕ ನನಗೆ. ಓಹೋ, ವರನ್ನು ಹುಡುಕೊಂಡು ಬಂದಂಗ ಕಾಣಿಸ್ತತಿ. ಹೌದವ್ವ, ವರ ಹುಡುಕೊಂಡ ಬಂದಿದಿ. ನಿನಗೆ ತಕ್ಕ ವರ ಅಂದ್ರೆ ಆ ಶಂಕ್ರನ. ಯಾ ಶಂಕ್ರ? ಮತ್ತೆ ಶಂಕ್ರ, ಮೊನ್ನೆ ನಿನ್ನ ಕೆಡಕಿ ಓದಿಸ್ಕೊಂಡು ಹೋಗಿದ್ನಲ್ಲ ಅದ ಶಂಕ್ರ. ರಾಮಜ ಶೀಲ ತಂದಿ ವಯಸ್ಸಿನ ರಾಮದನ್ನು ಹೊಡೆಯಾಕ ನಾಚಿಕೆ ಬರೋದಿಲ್ಲ ನಿನಗೆ? ನೋಡ್ ಶೀಲ, ಮೊದಲ ನಾನು ಹೇಳೋದನ್ನ ಕೇಳು, ಆ ನಂತರ ನಿನಗೆ ತಿಳಿದಂಗ ಮಾಡು. ಓಹೋ, ಇದು ನಿನ್ನ ಸಂಚನ? ಶೀಲ, ನೀನು ಈ ರೀತಿ ಕುಡಿದು ತಿರುಗೋದನ್ನ ನೋಡಿ, ಇದು ಬಜಾರ್ ಕಿಟ್ಟ ಹಣ್ಣು, ಸಲೀಸಾಗಿ ಸಿಗತೈತಿ ಅಂತ ತಿಳಿದು ನಿನ್ನ ತಡಿವಿ ನಾನು ಏಟು ತಿಂದೆ. ಆದರೆ ರಾಮಜ್ಜನ ಬಾಯಿಯಿಂದ ನಿನ್ನ ಚರಿತ್ರೆ ಪೂರ್ತಿಯಾಗಿ ತಿಳಿದು ನಿನ್ನ ಮ್ಯಾಲೆ ನನ್ನ ಪ್ರೀತಿ ಹುಟ್ಟೈತಿ. ನನ್ನ ತಪ್ಪು ನಾ ತಿಳ್ಕೊಂಡು ನಿನ್ನ ಕೈ ಹಿಡಿತೀನಿ. ಸಾಕು ಸುಮ್ಮನಾಗು, ಮದುವೆ ಮಾಡಿಕೊಂಡು ನನ್ನ ನಿನ್ನ ಗುಲಾಮಳನಾಗಿ ಮಾಡಿಕೊಂಡು ನನ್ನ ಮೇಲೆ ಸೇಡಿ ತೀರಿಸ್ಕೋಬೇಕು ಅಂತ ಮಾಡಿಯ? ನನ್ನ ಹೆತ್ತ ತಾಯಿ ಆಣಿ ಮಾಡಿ ಹೇಳ್ತೀನಿ, ನನ್ನ ತಲೆಯಾಗಂಥ ಹೊಲಸು ವಿಚಾರ ಬಂದಿಲ್ಲ. ನಿನ್ನ ಉದ್ಧಾರ ಮಾಡ್ತೀನಿ ಅನ್ನಕ್ಕೆ ನಾನು ಗಾಂಧಿನೂ ಅಲ್ಲ, ಬಸವಣ್ಣನೂ ಅಲ್ಲ, ನಾನು ಒಳ್ಳೆ ಸಾಚ ಮನುಷ್ಯನೂ ಅಲ್ಲ. ನಿನಗೆ ಒಳ್ಳೆ ಗೆಳೆಯ ಆಗಬಲ್ಲೆ, ನಿನ್ನ ಜೊತೆ ಪ್ರೀತಿಯಿಂದ ಬಾಳಬಲ್ಲೆ. ನನ್ನ ಎದೆಯಾಗ ಹುಟ್ಟಿದ ಪ್ರೀತಿ ಕರೆ ಅನಿಸಿದ್ರೆ ನೀನು ಪ್ರೀತಿಯಿಂದ ಒಪ್ಪಿಗೊ. ಶಿರವ ಏವಾ, ಮಗಳ ಹಂಗೆ ಮಾಡಬೇಡವ, ಒಪ್ಕೊಳವ, ನಿನಗೆ ಕೈ ಮುಗಿತೀನವ, ನಿನ್ನ ಕಾಲಿಗೆ ಬೀಳ್ತೀನಿ ಬೇ ಮಗಳ. ರಾಮಜ್ಜ, ಇವಳು ಹೆಣ್ಣಲ್ಲ, ಹೆಣ್ಣು ತನದ ಅರ್ಥನೂ ಇವಳಿಗೆ ಗೊತ್ತಿಲ್ಲ. ಇಲ್ಲೇ ಕುಡಿದ ಸಾಲಿ ಬಾ ಹೋಗನು. ಯಾಕಂತ
ಅಳು ಬಂದ್ಬಿಡ್ತು. ಸಿಟ್ಟಿಗೆದ್ದು ಮತ್ತೊಮ್ಮೆ ಅದನ್ನ ನೋಡಿ ಕೈ ಬಿಗಿ ಮಾಡಿ ಬೀಸಿ ರಾಮಜ್ಜ ಶಂಕರು ಈಗ ನನ್ನ ಜನ್ಮ ಸಾರ್ಥಕ ಆಗಿ ಹೋತು. ದೇವ್ರನ್ನ ಏನು ಬೇಡ್ಕೊಂಡಿದ್ದೆ ಅದು ನೆರವೇರಿ ಹೋತು. ದೇವ್ರು ನಿಮ್ಮಿಬ್ಬರನ್ನು ನೂರಾರು ವರ್ಷ ಕಾಲ ಸುಖವಾಗಿಟ್ಟಿರ್ಲಿವಾ, ಸುಖವಾಗಿಟ್ಟಿರಲಿ, ಸುಖವಾಗಿಟ್ಟಿರಲಿ, ಸುಖವಾಗಿಟ್ಟಿರಲಿ. ಯಾಕೆ ಹುಡುಗಿ ಶರೀಫಜ್ಜನ ಮರ್ತಿಯಲ್ಲ? ಮಲ್ಗುವ ತಟ್ಟದಂಗ್ ಮಾಡ್ರಿ. ಸಣ್ಣ ಪಾಪ ಈಗ ಅದು ಹೊಸದಾಗಿ ತಯಾರು ಮಾಡ್ಬೇಕಿನ್ನ ಮತ್ತೆ ಎಬ್ಸಿದ್ರಿ. ಮುಖ ಮುಖ ನೋಡ್ಕೋತ ಕುತ್ಕೊಂಡ್ರಿ. ಅಲ್ಲೇನೋ ತೋರಿಸಿದ್ರು ಒಂದ್ ಕಡೆ ನಕ್ರಿ. ಯಾಕವ ತಾಯಿ, ಶ್ರೀಮಂತರು ಹೊಟ್ಟಾಗ ನನ್ನ ಹುಟ್ಟಿಸಿ ಪರದೇಶಿನ ಮಾಡಿ ಬೀದಿಗೆ ಬಿಟ್ಟಕ್ಕಿನೂ ನೀನ, ಹಾಲು ಕುಡಿಯೋ ತೊಟ್ಟಿಗೆ ಸರಾಯಿ ಬಾಟ್ಲಿಗೆ ಇಟ್ಟಕ್ಕಿನೂ ನೀನ. ಆದ್ರೆ ಈಗ ಪ್ರೀತಿ ಪ್ರೇಮ ಅಂತ ಸಂಸಾರದಾಗ ಜೋಡಾಕತ್ತಿದೆ, ಇದೇನು ನೀ ನನಗ್ ಕೊಡ್ತಿರೋ ವರಾನೋ? ಅಥವಾ ಮಾಡಿದ ಕರ್ಮನ ಇಲ್ಲೇ ಅನುಭವಿಸ್ಲಿ ಅಂತ ನೀ ಕೊಡ್ತಿರೋ ಶಿಕ್ಷೆನು? ತಾಯಿ, ಕುಂಬಾರಕ್ಕೆ ನೀನು, ನೀನ ಮಾಡಿದ ಮಣ್ಣಿನ ಮಡಕಿ ನಾನು. ನನ್ನಲ್ಲಿ ಏನರ ದೋಷ ಇದ್ರ ಅದಕ್ಕೆ ನೀನ ಕೊಡೆ, ಬಾ ನೀನ ಕೊಡೆ, ಬರ್ತೀನವ ಬರ್ತೀನಿ. ಫಾರಿನ್ ಮಾಲು ಫುಲ್ ಬಾಟ್ಲು ನಿನಗೋಸ್ಕರ ನನ್ನ ಇದು ಪ್ರೆಸೆಂಟೇಷನ್, ಪ್ಲೀಸ್ ಕುಡಿ ಡಿಯರ್. ಪರಮ ಕಿರಾತಕ ಏನೋ ಅಂಕಲ್ ಚಿಕ್ಕಪ್ಪ. ಅಷ್ಟೇ ಅಲ್ಲ, ಇವತ್ತು ನಿನ್ನ ಪಾಲಿನ ಯಮ. ನಿನಗೆಲ್ಲ ಬದುಕ ಬೇಸರ ಆಗಿರ್ಬೇಕು, ಅದಕ್ಕೆ ನಾನು ಮುಂದೆ ಬಂದು ನಿಲ್ಲೋ ಧೈರ್ಯ ಮಾಡಿದಿ. ಎಂದೋ ಬಂದು ನಿಲ್ತಿದ್ದೆ, ನಿನ್ನ ಯಾವಾಗ ಮುಗಿಸ್ತಿದ್ದೆ. ಹೆಂಗಾದ್ರೂ ನೀನು ಕುಡಿಕೆ ಕುಡಿದು ಎಲ್ಲರ ಬಿದ್ದರೆ ಸಾಹಿತ್ಯ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಕುಡಿಯೋದು ಬಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿದೆ. ಅದರಿಂದ ನಿನಗೆ ನಷ್ಟ. ಬರೇ ನಷ್ಟ ಅಲ್ಲ, ಬಿಗ್ ಲಾಸ್. ನಿನ್ನ ನಿಮ್ಮಪ್ಪನ ಇಬ್ಬರನ್ನು ಮೇಲೆ ಕಳಿಸಿ ನಿಮ್ಮ ಚಿಕ್ಕಮ್ಮನ ತೋಳ್ನ್ಯಾಗ ಆರಾಮಾಗಿರ್ಬೇಕನ್ನೋ ಆಸೆ ಇತ್ತು. ಆದ್ರೆ ನೀನು ನನ್ನ ಆಸೆನ ನಿರಾಸೆ ಮಾಡಾಕುಂತಿದೆ. ಈಗ ನೀನ್ ಏನ್ ಮಾಡ್ಬೇಕಂತ ಬಂದಿದಿ ಅದನ್ನ ಹೇಳೋ ಮೊದ್ಲು. ಕುಡಿಯೋದನ್ನ ಬಿಟ್ಟು ಪ್ರೀತಿ ಪ್ರೇಮ ಅಂತ ಹೊಂಟಿಯಲ್ಲ, ಇವತ್ತಲ್ಲ ನಾಳೆ ನೀನು ನನ್ನ ಪಾಲಿನ ಮುಳ್ಳೆ. ನಿಮ್ಮಪ್ಪನ ಅಪಾರ ಸಂಪತ್ತಿನ ಮಾಲೀಕ ನಾನು ಆಗ್ಬೇಕನ್ನೋದ್ರೊಳಗ ನನ್ನ ಪಾಲಿನ ಕುತ್ತಾಯಿ ಕುಂತಿ. ಆಸ್ತಿ ಸಂಪತ್ತಿನ ಸಿಕ್ಕ ನೀ ನನಗ ಬಲಿ ಹಾಕಾಕ ಬಂದಿಯ? ಹೇ ಹುಚ್ಚ ನನ್ನ ಮಗನ, ಯಾಕೋ ಇಷ್ಟು ತ್ರಾಸ್ ತಗೊಂತಿದಿ. ಹೋಗು,
ಒಂದಿಷ್ಟು ಖಾಲಿ ಬಾಂಡ್ ಪೇಪರ್ ತಗೊಂಡು ಬಾ, ಸಹಿ ಮಾಡಿ ಮುಖದ ಮೇಲೆ ಬಿಸಾಕ್ತೀನಿ. ಅಷ್ಟಕ್ಕೆ ನನ್ನ ಆಸೆ ತೀರ್ಲಿಲ್ಲ ನನ್ನ ರಾಣಿ. ಕುಡಿಕಿ ಅನ್ನೋ ಈ ಮಣಿಕಿನ ಒಡಿಲೇ ಬೇಕು. ನಿನ್ನ ಸೌಂದರ್ಯದ ಮೊದಲನೇ ಹಕ್ಕುದಾರ ನಾನಾಗಿ. ನನ್ನ ಮೈ ಏನಾರ ಮುಟ್ಟಾಕ ಬಂದ್ರೆ ನಿನ್ನ ಗಂಟ್ಲ ಕಡ್ದು ರಕ್ತ ಕುಡಿದು ಬಿಡ್ತೀನಿ. ನೀನು ಅಂತ ಧೀರ ಹೆಣ್ಣು ಮಗಳಂತನೂ ಗೊತ್ತೈತಿ, ನನಗೆ ಒಬ್ಬಂಗ ಬಗ್ಗುದಿಲ್ಲಂತನೂ ಗೊತ್ತೈತಿ. ಅದಕ್ಕೆ ನಾಲ್ಕು ಮಂದಿ ದಾಂಡಿಗರ ಜೊತೆನೆ ಬಂದೀನಿ. ಅಂತೂ ನನ್ನ ಬಗ್ಗಿಸಿ ತೀರಬೇಕು ಅಂತ ಬಂದಿದೆ ಅಂದಂಗಾತು. ಭಾರಿ ಶೂರ್ ಗಂಡಸ್ ನೀನು. ತಾಯಿಲ್ಲ ಬಾಟ್ಲಿನ. ಏಯ್, ನಾ ನಿನಗೆ ಸಲೀಸಾಗಿ ಸಿಗ್ತೀನಿ ಅಂತ ತಿಳ್ಕೊಂಡಿದ್ದ ನಿನ್ನ ಮೂರ್ಖತನ. ನಾಲ್ಕು ಜನ ದಾಂಡಿಗರಿಗೆ ನಿನ್ನ ಶಕ್ತಿ ಏನ್ ನಡೀತೈತಿ? ಅಷ್ಟಕ್ಕೂ ನೀ ಏನ್ ಮಾಡಬಲ್ಲಿ? ಏನು ಮಾಡಬಲ್ಲಿ, ಏನು ಮಾಡಬಲ್ಲಿ? ಏಯ್ ಸರಿಲ್ಲ ಹಿಂದಕ್ಕ, ಮರ್ಯಾದಾಗಿ ಸರಿಲ್ಲ ಹಿಂದಕ್ಕ. ನಂದು ಶೀಲಿಗೆಡ್ಸಾಕ ಬಂದಿ, ಈ ಶೀಲಾಳು ಶೀಲಿಗೆಡ್ಸಾಕ ಬಂದಿ, ಅದು ನಿನ್ನ ಹಣೆ ಬಾರದಾಗ ಬರದಿಲ್ಲೋ. ಬಾರೋ, ಇದು ಮೈ ಮೇಲೆ ಬರುತ್ತೆ. ಬಾರೋ, ಏನವ ಇದು ನಿನ್ನ ಸ್ಥಿತಿ? ಗುರುವೆ, ನಾನೀಗ ಅಪ್ಪಟ ಭಾರತೀಯ ನಾರಿಯಾಗ ಕಾಣ್ತೀನ ಇಲ್ಲೋ? ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ತಕ್ಕಂಗದೇನೋ ಇಲ್ಲೋ? ಯಾರವ್ವ ಈ ಕೆಲಸ ಮಾಡಿದವ್ರು? ಗುರುವೆ, ಈ ಮಡಿಕೆ ಒಡೆದು ಎಂಜಲ ಮಾಡಬೇಕು ಅಂತ ಒಂದು ಹುಚ್ಚಾಗಿ ಬಂದಿತ್ತು. ಅದು ಕಚ್ಚಿ ಅಪವಿತ್ರ ಮಾಡೋದಕ್ಕೆ ಮುಂಚೆ ನಾನು ಬದುಕಬಾರ್ದು ಅಂತ ಹಿಂಗ್ ಮಾಡ್ಕೊಂಡೆ. ನಾ ಮಾಡಿದ್ದು ತಪ್ಪ ಅಂತೂ ಪವಿತ್ರವಾಗಿ ಈ ಸಂಸಾರದಿಂದ ಪಾರಾಗೋ ಪ್ರಯತ್ನ ಮಾಡಿದೆ ತಾಯಿ. ಇದುವರೆಗೂ ನೀನು ಮಾಡಿದ ಪಾಪ ಎಲ್ಲ ತೊಳೆದು ಹೋಯ್ತವ ತಾಯಿ, ತೊಳೆದು ಹೋಯ್ತು. ಪಾರಾದೆವ ತಾಯಿ, ಪಾರಾದಿ, ಸಾಕು, ಬಂದು ಬಿಡು. ಅಯ್ಯೋ ದೇವ್ರೆ, ಏನತ್ತಪ್ಪ ಇದು? ಏನಾತು ಶಂಕರು? ಕೊನೆಗೂ ನನ್ನ ಮಗಳು ಸತ್ತು ಹೋತಲ್ಲು, ಕುಡಿಕೆಯನ್ನು ಮಡಕೆ ಒಡೆದು ಹೋತಲ್ಲು ಶಂಕರು, ಒಡೆದು ಹೋತಲ್ಲು ಶಂಕರು. ಶೀಲವ್ವ ಮಗಳ, ಶೀಲವ್ವ ಶೀಲ, ಯಾರು ಮಾಡಿದ್ರವ ಹಿಂಗ? ಏನಾತವ ಇದು ನಿನ್ನ ಬಾಳೆ? ನಾ ಎಂತ ಆಸೆ ಪಟ್ಟಿದ್ದೆ, ನನ್ನ ಮಗಳು ಶುದ್ಧ ಅಂದು ಅಂತ ತಿಳ್ಕೊಂಡಿದ್ದೆ, ಹಿಂಗ್ಯಾಕಾತವ? ಯಾರು ಹಿಂಗೆ ಮಾಡಿದ್ರವ ಶಂಕರು? ಶಂಕರು ನಮಜ ಶೀಲ, ಮುತ್ತೈದು ಸಾವಿರ ಒಳ್ಳೆ ಅಂದ್ರೆ ಶಿಲಾ ಶಿಲಾ ಶಿಲಾ